ஃப்ரெண்ட் தான் வந்து ಉತ್ತಮ ಪ್ರಜಾಕೀಯ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ಉಪೇಂದ್ರ ಅವರು ಹಾವೇರಿ ಜಿಲ್ಲೆಯ ಅಭ್ಯರ್ಥಿಯಾದ ಲೋಕಸಭಾ ಸಂಸದ ಅಭ್ಯರ್ಥಿಯಾದಂತಹ ಶ್ರೀ ಈಶ್ವರ್ ಪಾಟೀಲ್ ಅವರ ಜೊತೆ ಪತ್ರಿಕಾಗೋಷ್ಠಿಯನ್ನು ಈಗ ನಡೆಸಲಿದ್ದಾರೆ. ಇವರ ಕೇಪಬಿಲಿಟೀಸು ಕೂಡ ಜನ ಚೆಕ್ ಮಾಡಬೇಕು.
ಇವರು ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಜನ ರಿಜೆಕ್ಟ್ ಮಾಡಬೇಕು, ತಿರಸ್ಕರಿಸಬೇಕು, ತರಬೇಕು ಅಂತ ನಮ್ಮ ಪಕ್ಷದಿಂದ ಇವರನ್ನೆಲ್ಲ ಬರೆಸ್ಕೊಂಡು ಮಾಡಿದ್ದೀವಿ. ನಾಳೆ ಜನ ಇವರು ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ, ಅವ್ರಿಗೆ ಏನು ಬೇಕು ಅದನ್ನು ಪ್ರೊವೈಡ್ ಮಾಡ್ತಿಲ್ಲ ಅಂದಾಗ ಇವ್ರನ್ನ ಒಂದು ಕರೆಕ್ಷನ್ಗೆ ಹಾಕ್ತೀವಿ. ಆಗಲೂ ಇವ್ರು ಕರೆಕ್ಟ್ ಮಾಡಲಿಲ್ಲ ಅಂದರೆ ನಮ್ಮ ಪಾರ್ಟಿಯಿಂದಲೇ ತೆಗೆದಾಕ್ತೀವಿ. ಅದಕ್ಕೆ ಇವ್ರು ಒಪ್ಕೊಂಡಿದ್ದಾರೆ, ಪಾರ್ಟಿಯಿಂದ ಜನ ರಿಜೆಕ್ಟ್ ಮಾಡಿ ಪಾರ್ಟಿಯಿಂದ ತೆಗೆದ ಮೇಲೆ ನಮ್ಮ ಸ್ಥಾನಕ್ಕೆ ನಾವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಥರ ಒಂದು ಸಂಪೂರ್ಣವಾದಂಥ ಪ್ರಜೆಗಳ ಕೈಗೆ ಅಧಿಕಾರ ಇದ್ದು ಪ್ರಜೆಗಳು ಹೇಳಬೇಕು ಕೇಳುವಂಥ ಒಂದು ಪಕ್ಷ ಬೇಕು. ನಾಳೆ ಯಾವುದೇ ಒಂದು ಪಕ್ಷ ಸೆಂಟ್ರಲಲ್ಲಿ ಬೇಕು ಅಂದರೂ ಕೂಡ ಅದನ್ನು ನಿರ್ಧಾರ ನಮ್ಮ ಪಕ್ಷ ಮಾಡಲ್ಲ, ನಮ್ಮ ಪಕ್ಷದಲ್ಲಿ ಗೆದ್ದಿರೋವಂಥವ್ರು ಮಾಡಲ್ಲ. ಅದನ್ನು ಜನರ ಮುಂದೆ ಇಡ್ತೀವಿ, ಜನರೇ ಡಿಸೈಡ್ ಮಾಡಬೇಕು ಯಾರು ಕೇಂದ್ರದಲ್ಲಿ ಬರಬೇಕು ಅಂತ. ಅವರಿಂದ ಏನಾಗಬೇಕು ಅನ್ನೋ ಕಂಡೀಷನ್ ಕೂಡ ಜನರೇ ತೀರ್ಮಾನ ಮಾಡಬೇಕು. ನಾವು ಪಾಯಿಂಟ್ಸ್ಗಳು ಕೊಡ್ತೀವಿ ಅಷ್ಟೇ, ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿ. ಸೊ ಅದನ್ನು ತೀರ್ಮಾನ ಮಾಡಿದ ಮೇಲೆ ಅವ್ರು ಏನು ಹೇಳ್ತಿರೋ ಅದೇ ಥರ ಸಪೋರ್ಟ್ ಬಾಹ್ಯ ಒಂದು ಬೆಂಬಲ ಕೊಟ್ಟು ಈ ಕೆಲಸಗಳು ಕರ್ನಾಟಕಕ್ಕೆ ಆದರೆ ನಮ್ಮ ಸಪೋರ್ಟ್ ಕೊಡ್ತೀವಿ ಅಂತ ಜನ ಯಾರನ್ನ ಬೆಂಬಲಿಸಿರ್ತಾರೋ ಅವ್ರಿಗೆ ಸಪೋರ್ಟ್ ಕೊಡಬೇಕು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇದು ಸಂಪೂರ್ಣವಾದಂಥ 5 ವರ್ಷ ಪ್ರಜೆಗಳ ಕೈಲಿ ಅಧಿಕಾರ ಇಟ್ಕೊಳ್ಳೋಂಥ ಒಂದು ವ್ಯವಸ್ಥೆ ತರಬೇಕು ಅಂತ ಒಂದು ಮಾಡಿದ್ದೀವಿ ಪಕ್ಷ. ಸೊ ಇವಾಗ ನೀವು ಹೇಳಿ ಈಶ್ವರ್ ಪಾಟೀಲ್ ಅಂತ ತಾವು ಹೇಳಿ, ನೀವು ನಮ್ಗೇನು ಅಭ್ಯರ್ಥಿಯ ಬಂದಿದ್ದೀರಾ? ಇವಾಗ ನಾನು ಹೇಳಿದ್ದೀನಿ, ನೀವು ಸಂಬಂಧಿಸಿದ್ಯಾ, ನೀವು ಜನಗಳು ಏನು ಹೇಳ್ತೀರೋ ಅದೇ ಥರ ನಡೀತೀರಾ? ಏನೇನು ನಮ್ಗೆ ಬರ್ಕೊಂಡಿದ್ದೀರಾ ಎಲ್ಲ ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಈಶ್ವರ್ ಪಾಟೀಲ್ ಅಂತ ಹೇಳಿ. ನಾನು ಇದೇ ಹಾವೇರಿ ಜಿಲ್ಲಾ ರಾಣೇಬೆನ್ನೂರು ತಾಲೂಕು ಇದರಲ್ಲಿ ಅಂದರೆ ಈ ಪ್ರೋಸೆಸ್ಸೇ ಒಂದಿದೆ, ಅಂದರೆ ಸೆಲೆಕ್ಷನ್ ಪ್ರೋಸೆಸ್ ಇದೆ. ಸೆಲೆಕ್ಷನ್ ಪ್ರೋಸೆಸ್ ಆಗಬೇಕಂದ್ರೆ ನೂರಾರು ಜನರಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ, ರೈಟಿಂಗ್ ಎಕ್ಸಾಮ್ಸ್ ಇರುತ್ತೆ. ಇದೆಲ್ಲ ಆದ ಮೇಲೆ ನಮ್ಮ ಹತ್ರ ಈ ರೀತಿಯನ್ನು ನಾವು ಬೋಸನ್ನು ಬರ್ಸ್ಕೊಳ್ಳೋದು ಕೂಡ ಇರುತ್ತೆ, ಪ್ರಮಾಣ ಪತ್ರನ. ಅಂದರೆ ನಾವು ಈ ರೀತಿ ಸಿಸ್ಟಮಲ್ಲಿ ಕೆಲಸ ಮಾಡಬೇಕಾಗುತ್ತೆ, ಪಾರದರ್ಶಕತೆ ಕಾಪಾಡ್ಕೋಬೇಕಾಗುತ್ತೆ, ಮತ್ತು ಜನರ ಮಧ್ಯದಲ್ಲಿದ್ದು ಸಂಪರ್ಕ ಕಾಪಾಡಿಕೊಂಡು ಅವರು ಹೇಳಿದ್ದನ್ನು ಕೆಲಸಗಳನ್ನು ಅಧಿಕಾರಿಗಳಲ್ಲಿ ಇಟ್ಟು ಮತ್ತು ಅಧಿಕಾರಿಗಳದ್ದು ಏನಿದೆ ಸ್ಟೇಟಸ್ಸು ಅದನ್ನು ಜನರ ಮುಂದೆ ಇಟ್ಟು ಕೆಲಸ ಮಾಡೋದು ಪ್ರಕ್ರಿಯೆ ಇರುತ್ತೆ. ಅದರಲ್ಲಿ ನೆಕ್ಸ್ಟ್ ನಮ್ಮದು 5 ಪ್ರೋಸೆಸ್ ಮೇಲೆ ನಾವು ಹೋಗೋದು. ಒಂದು ಸೆಲೆಕ್ಷನು, ಎರಡನೇದು ಎಲೆಕ್ಷನು, ಮೂರನೇದು ಕರೆಕ್ಷನ್. ಏನಾದರೂ ವ್ಯತ್ಯಾಸ ಆಗಿದ್ದರೆ ಕರೆಕ್ಷನ್ ಮಾಡೋಕ್ಕೂ ಕೂಡ ಇಲ್ಲಿ ಸಾಧ್ಯತೆ ಇದೆ. ಕರೆಕ್ಷನಲ್ಲಿ ಚೆನ್ನಾಗಾಗಿದ್ದರೆ ಪ್ರಮೋಷನ್ನು ಕೂಡ ಜನರಿಂದನೇ ಬರಬೇಕು. ಪ್ರಮೋಷನ್ನು ಎಲಿಜಿಬಿಲಿಟಿ ಇಲ್ಲ, ಕರೆಕ್ಷನ್ ಕೂಡ ಮಾಡಿಕೊಳ್ಳಿಲ್ಲ, ಜನರಿಗೆ ನಮ್ಮ ಬಗ್ಗೆ ಒಪಿನಿಯನ್ ಸರಿಯಾಗಿಲ್ಲ, ಅಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಾಗ ರಿಜೆಕ್ಷನ್ಸ್ ಕೂಡ ಇದೆ. ಈ 5 ತತ್ವದ ಮೇಲೆ ನಾವು ಈ ವಿಚಾರ ಇಟ್ಕೊಂಡು ಹೋಗೋದ್ರಿಂದ ಈ ಎಲ್ಲ ಪ್ರೋಸೆಸ್ಗೆ ನಾನು ಬದ್ಧವಾಗ್ತೀನಿ ಅಂತ ಕೂಡ ನಾನು ಈ ಪಕ್ಷಕ್ಕೆ ಬರೆದುಕೊಟ್ಟಿರ್ತಕ್ಕಂಥ ಈ ಪ್ರೋಸೆಸ್ಸು ಒಟ್ಟಾರೆ ಆಗುವಂಥದ್ದು ಇಷ್ಟೇ. ಪ್ರಜಾಪ್ರಭುತ್ವ ನಾವೇನು ಆ್ಯಕ್ಚುಲಿ ಸಂವಿಧಾನ ಏನು ಹೇಳುತ್ತೆ ಅದ್ರ ಪ್ರಕಾರ ಹೋಗ್ತಾ ಇದ್ದೀವಿ. ನೀವೆಲ್ಲರೂ ಗಮನಿಸಿದ್ದೀರಾ, ಆಲ್ರೆಡಿ ಈಗ 14 ಜನನ 16 ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾಳೆ ಇನ್ನೊಂದು ಕ್ಷೇತ್ರದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರತಿಯೊಂದು ಕಡೆಯೂ ನೀವೆಲ್ಲರೂ ನೋಡಿದ್ದೀರಾ. ಏನಂತಂದ್ರೆ ನಮ್ಮಲ್ಲಿ ಎಲ್ಲಿಯೂ ಅಬ್ಬರದ ಪ್ರಚಾರ ಆಗಲಿ ಅಥವಾ ಪ್ರಚಾರ ಆಗಲಿ ಮೈಕ್ ಸೆಟ್ ಇಟ್ಕೊಳ್ಳೋದಾಗ್ಲಿ ಅಥವಾ ಬೆಂಡಲ್ ಹಾಕೋದಾಗ್ಲಿ, ಯಾಕಂದ್ರೆ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ. ಬೆನ್ ಜರಿತ ಇನ್ವೆಸ್ಟ್ಮೆಂಟ್ ಅಗೇನ್ ಜರಿಯಲ್ಲಿ ಪ್ರಾಫಿಟ್ ಮೂಡಲ್ ಬರುತ್ತೆ. ಯಾವತ್ತೂ ಕೂಡ ಈ ರಾಜಕೀಯ ಅನ್ನೋದು ಬಿಸ್ನೆಸ್ ಆಗುತ್ತೋ ಅವಾಗ ಅಗೇನ್ ಇದು ಅಲ್ಲಿಂದನೇ ಮೂಲ ಅಂತಂದು ಹೇಳ್ಬಿಟ್ಟು ಏನಂದ್ರೆ ಪ್ರತಿಯೊಂದು ಹೆಜ್ಜೆ ಇರಬೇಕಂದ್ರೂ ಕೂಡ ನಾವೆಲ್ಲ ಮೀಡಿಯಾದ ಮುಖಾಂತರನೇ ಈ ನಿಮ್ಮನ್ನ ನಂಬಿಕೊಂಡು ಜನರ ಮುಂದೆ ಹೋಗ್ತಾ ಇರೋದು. ಈ ಪ್ರಜಾಕೀಯ ಕಾನ್ಸೆಪ್ಟ್ ಏನಿದೆ, ಈ ಕಾನ್ಸೆಪ್ಟು 80 ಜನರ ಹೃದಯದಲ್ಲಿ ಇರೋದು. ಯಾಕಂದ್ರೆ ಕೇವಲ 20 ಜನರು ಏನಿದ್ದಾರೆ ಆ ಆಡಳಿತ ಏನು ಮಾಡ್ತಾ ಇದ್ದಾರೆ, ಅವರು ಈ 80 ಜನರನ್ನ ಉಪಯೋಗ ತಗೊಳ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. 80% ಜನರಿಗೆ ಈ ಪ್ರಜಾಕೀಯ ಬೇಕಾಗಿತ್ತು, ಪ್ರಜೆಗಳಿಗೆ ಪ್ರಜೆಗಳೇ ಪ್ರಭುವಾಗಿ ಕೆಲಸ ಮಾಡುವಂಥ ಒಂದು ಸಿಸ್ಟಮ್ ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನಾವು ಈ ಥರ ಪ್ರೊಸೆಸ್ ಮಾಡಿದ್ದೀವಿ. ನಾವು ಖರ್ಚು ಮಾಡ್ತಾ ಇದ್ದೀವಿ, 40-50 ಖರ್ಚು ಮಾಡ್ತಾ ಇದ್ದೀವಿ, 1000 ಅಷ್ಟೇ. ಬರೀ ಒಂದು ಠೇವಣಿಗೆ ಹಾಕುವ ಹಣ ಬಿಟ್ಟರೆ, ಪಾಂಪ್ಲೆಟ್ ಬಿಟ್ಟರೆ ಬೇರೆ ಯಾವುದೇ ರೀತಿಯೂ ಖರ್ಚು ಮಾಡಬಾರ್ದು, ಯಾವುದೇ ರೋಡ್ ಶೋ ಮಾಡಬಾರ್ದು, ಯಾವುದೇ ರ್ಯಾಲಿಗಳು ಮಾಡಬಾರ್ದು, ಯಾವುದೇ ಸಭೆ ಸಮಾರಂಭಗಳು ಮಾಡಬಾರ್ದು ಅಂತ. ಯಾಕಂದ್ರೆ ನೋಡಿ, ಇವತ್ತು ಇಲ್ಲಿ ನೋಡ್ತಾ ಇದ್ದೀನಿ ಎಷ್ಟು ಸ್ಮಾರ್ಟ್ ಫೋನ್ಗಳು ಕ್ಲಿಕ್ ಆಡ್ ಆಗಿದೆ ನೋಡಿ. ಯಾಕಂದ್ರೆ ಇವತ್ತು ಟೆಕ್ನಾಲಜಿ ಕೈಯಲ್ಲೇ ಇದೆ, ಜನಗಳ ಕೈಲಿ, ಯುವಕರ ಕೈಲಿದೆ, ಮಾಧ್ಯಮನೇ ಯುವಕರ ಕೈಲಿದೆ, ಮಾಧ್ಯಮಗಳ ಪವರ್ಫುಲ್ ಆಗಿದೆ. ಈ ಥರನೇ ತಲುಪೋಕ್ಕೆ ಸಾಧ್ಯ ಅಂತ ನಾವು ಜಗತ್ತಿಗೆ ಪ್ರೂವ್ ಮಾಡಬೇಕಾಗಿದೆ ಇವಾಗ. ಸೊ ಇದೇನಾದರೂ ಆ ಥರ ಆದರೆ ಒಂದು ಸಂಬಳ ತಗೊಂಡು ಕೆಲಸ ಮಾಡೋ ಒಂದು ಪ್ರೊಫೆಷನಲಿಸಮ್ ಬರುತ್ತೆ. ಆ್ಯಕ್ಚುಲಿ ಬಿಸ್ನೆಸ್ ತೆಗೆದಾಗ್ತೀವಿ ಅವಾಗ ಏನಾಗುತ್ತೆ, ಸಂಬಳಕ್ಕೆ ಕೆಲಸ ಮಾಡೋದು ಬಂದರೆ ನಿಮ್ಮ ದುಡ್ಡು ನಿಮಗೆ ಸಂಪೂರ್ಣವಾಗಿ ನಿಮ್ಗೆ ಸಿಗುತ್ತೆ. ಸೊ ಅದನ್ನು ಕೂಡ ಈಗಿನ ಟೆಕ್ನಾಲಜಿ ಯೂಸ್ ಮಾಡಿ 100% ಟ್ರಾನ್ಸ್ಪರೆಂಟಾಗಿ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇದ್ದೀವಿ.
ತಮ್ಮೆಲ್ಲರ ಬೆಂಬಲ ಬೇಕಿದ್ದಕ್ಕೆ ನಿಮಗೆ ಇದುವರೆಗೂ 72 ವರ್ಷ ಆಡಂಬರ ನೋಡಿ ಏನೇ ಉಪೇಂದ್ರ ಬಂದ್ರೆ ದೊಡ್ಡ ದೊಡ್ಡ ಸಭೆ ಬರ್ತಾ ಇಲ್ಲ, ಅಲ್ಲೆಲ್ಲೂ ಬರ್ತಾ ಇಲ್ಲ, ಈ ಊರಿಗೆ ಬರ್ತಾ ಇಲ್ಲ, ಜನಗಳು ಸೇರಿಸ್ತಾ ಇಲ್ಲ, ಮೈಕ್ ಹಿಡ್ಕಂತಿಲ್ಲ. ಸೊ ಇದು ಆಗಬಾರ್ದು ಅನ್ನೋದೇ ಮೊದಲನೇ. ಇದು ನಿಜವಾದ ಪ್ರಜಾಪ್ರಭುತ್ವ ಬರಬೇಕಂದ್ರೆ ಪ್ರಜೆಗಳೇ ಇದನ್ನು ತಗೋಬೇಕು, ಪ್ರಜೆಗಳೇ ಇದನ್ನು ಬೆಳೆಸಬೇಕು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅವರೇ ಇದನ್ನು ಸ್ಪ್ರೆಡ್ ಮಾಡಬೇಕು. ಟೈಮ್ ಆದರೂ ಪರವಾಗಿಲ್ಲ, ಬಟ್ ದಾರಿ ಮಾತ್ರ ಚೇಂಜ್ ಮಾಡಲ್ಲ ಅನ್ನೋದು ನಿಮ್ಮ ಉದ್ದೇಶ. ನಿಮ್ಮ ಬೆಂಬಲ ಆಶೀರ್ವಾದ ಬಹಳ ಮುಖ್ಯ ನಮಗೆ. ಇದು ನಾವು ಗೆಲ್ಲೋದಕ್ಕಲ್ಲ, ಇದು ಫಸ್ಟ್ ಟೈಮ್ ಓಟ್ ನಿಮಗೋಸ್ಕರ ನೀವು ಹಾಕ್ಕೊಳ್ಳಿ, ನೀವು ಗೆಲ್ಲಿ. ಇದುವರೆಗೂ ನಾವು ಯಾರನ್ನ ಗೆಲ್ಸೋದೇ ಆಗೋಗ್ಬಿಟ್ಟಿದೆ ಲೈಫಲ್ಲಿ, ಅವ್ರು ಗೆದ್ರು, ಇವ್ರು ಗೆದ್ರು, ಆ ಪಕ್ಷ ಗೆದ್ರು, ಈ ಪಕ್ಷ ಗೆದ್ರು, ನೀವು ಯಾವಾಗ ಗೆಲ್ಲೋದು? ನೀವೊಬ್ಬ ವರ್ಕರ್ ಇಟ್ಕೊಳ್ಳಿ. ಅದಕ್ಕೆ ನೋಡಿ, ಇವ್ರು ಯೂನಿಫಾರ್ಮ್ ಕೊಟ್ಟು ಅದನ್ನ ತೋರಿಸ್ತಾ ಇದೀವಿ ನಿಮ್ಗೆ. ಇಲ್ಲ, ಅದೊಂದು ರಾಜರ ಪ್ರವೃತ್ತಿ ಅಲ್ಲ, ಸಂಬಳ ತಗೊಂಡು ಕೆಲಸ ಮಾಡ್ತಾರೆ. ಇದು ಸೇವೆನೂ ಅಲ್ಲ, ನಾಯಕನೂ ಅಲ್ಲ, ಫ್ರೀಯಾಗಿ ಕೆಲಸ ಮಾಡಿದ್ರೆ ಸೇವೆ. ಸಂಬಳ ಇದೆ, ಭತ್ಯೆ ಇದೆ, ಫೆಸಿಲಿಟಿ ಇದೆ, ಎಲ್ಲವೂ ಕೊಟ್ಬಿಟ್ಟು ನೀವು ಅವ್ರಿಗೆ ಸೇವೆ ಅಂದರೆ ಅರ್ಥನೇ ಇಲ್ಲ. ಅದು ನಾಯಕ ಅಂದರೆ ಅವನೇ ದುಃಖ ತಂದಿರೋ ಸಮಾಜಕ್ಕೆ ಮಾಡಬೇಕು, ಅದು ಅಲ್ಲ. ಇದುವರೆಗೂ ಈ ದೇಶದಲ್ಲಿ ರೋಡ್ಗಳಾಗಿರ್ಬೋದು, ಬ್ರಿಡ್ಜ್ಗಳಾಗಿರ್ಬೋದು, ಎಂಥ ಏನೆಲ್ಲ ಡೆವಲಪ್ ಆಗಿದ್ರು ಕೂಡ ಯಾರು ಮನೆಯಿಂದ ತಂದು ಏನೂ ಮಾಡಿಲ್ಲ. ಅದು ಪ್ರಜೆಗಳ ದುಡ್ಡು. ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ದುಡ್ಡಿದೆ ಇಲ್ಲಿ ಅಂತ. ಯಾಕೆ 1000 ಕೋಟಿ ದಂಧೆ ನಡೀತಾ ಇದ್ರೆ, ಯಾಕೆ ದಂಧೆ ನಡೀತಾ ಇದೆ ಅಂದರೆ ಅಲ್ಲೇ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು 1,00,000 ಕೋಟಿ ದುಡ್ಡಿದೆ ಅಂತ. ಸೊ ಅದು ಅರ್ಥ ಆಗ್ಬಿಟ್ರೆ ಜನ ಚೇಂಜ್ ಆಗ್ಬಿಡ್ತಾರೆ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಇಲ್ಲಿ ತುಂಬ ಜನ ಸರ್ ನೀವು ಹೇಳ್ತಾ ಅಂತ ನಾನು ಚೇಂಜ್ ಆಗಿದ್ದೀನಿ, ಬಟ್ ಬೇರೆಯವರು ಸರ್ ಅಂತಾರೆ. ಈ ಬಟ್ಟದ ಕಿಂತ ಹಾಕಿ ಅವರೊಬ್ಬರು ಚೇಂಜ್ ಆದರೆ ಸಾಕು, ಅವ್ರು 4 ಜನ ಚೇಂಜ್ ಆದರೆ ಖಂಡಿತ ಅದೇ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಪಾಸಿಟಿವ್ ಆಗಿ ಹೊರಡಬೇಕಷ್ಟೇ ನಾವು. ನೋಡಿ, ಮ್ಯಾನಿಫೆಸ್ಟೋನು ಹಂಗೆ ಮಾಡಿದ್ದೀವಿ ಇಲ್ಲಿ. ಎಲ್ಲರೂ ಮ್ಯಾನಿಫೆಸ್ಟೋ ಅಂತ ಕೂಡಲೇ ಒಂದು ಚೀಟಿಲಿ ನಾವು ಉದ್ಯೋಗ ಕೊಡ್ತೀವಿ, ಏನೋ ನಾವು ಕೆಲಸ ಕೊಡ್ತೀವಿ, ನಾವು ನೀರಾವರಿ ಯೋಜನೆ ತರ್ತೀವಿ, ನಾವು ಬಡತನ ನಿರ್ಮೂಲನೆ ಮಾಡ್ತೀವಿ, ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಾರೆ. ದಯವಿಟ್ಟು ಮ್ಯಾನಿಫೆಸ್ಟೋ ಅನ್ನೋದು ಆ ಥರ ಹೇಳೋಂಗಿದ್ರೆ ಅದ್ರ ಜೊತೆ ಬಡ್ಜೆಟ್ ಹೇಳಬೇಕು, ಟೈಮ್ ಹೇಳಬೇಕು, ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ, ಯಾವಾಗ ಫಿನಿಶ್ ಮಾಡ್ತಾರೆ ಅಂತ ಹೇಳಬೇಕು, ಎಷ್ಟು ವರ್ಷ ಅದು ಗ್ಯಾರಂಟಿ ಇರುತ್ತೆ ಅಂತ ಹೇಳಬೇಕು. ಈ ಪರಿಪೂರ್ಣ ಮಾಹಿತಿ ಕೊಟ್ಟರೆ ಅದು ಪ್ರಣಾಳಿಕೆ, ಸುಮ್ಮನೆ ಫಾಲ್ಸ್ ಪ್ರಾಮಿಸ್ನ ದಯವಿಟ್ಟು ನಂಬಕ್ಕೋಗಬೇಡಿ, ಓಕೆನಾ? ಅದಕ್ಕೋಸ್ಕರ ಆ ಥರ ಏನರ ಮ್ಯಾನಿಫೆಸ್ಟೋ ಕೊಡಬೇಕಂದ್ರೆ ಅದು ಗೋಲ್ಡಲ್ಲಿ ರಿಜಿಸ್ಟರ್ ಆಗಬೇಕು. ಇವರೇನರ ಆ ಥರ ಮ್ಯಾನಿಫೆಸ್ಟೋ ಕೊಟ್ಟರೆ ಅದನ್ನು ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ಇವ್ರು ಗೆಲ್ಲಿಸಿದ್ದ ಕೆಳಗಿಳಿಯೋ ಅಂತ ಒಂದು ವ್ಯವಸ್ಥೆ ಬರಬೇಕು, ಅದು ಸಂವಿಧಾನದಲ್ಲೇ ತಿದ್ದುಪಡಿ ಆಗ್ಬೇಕು. ಅದಕ್ಕೋಸ್ಕರ ನೋಡಿ, ಮ್ಯಾನಿಫೆಸ್ಟೋ ಅನ್ನೋದು ನಾವು ಖಾಲಿ ಬಿಟ್ಟಿದ್ದೀವಿ. ಯಾಕಂದರೆ ನೀವು ಹೇಳಿ ನಮಗೆ ಕೆಲಸ ಅಂತ ಮ್ಯಾನಿಫೆಸ್ಟೋ, ನಾವು ನಿಮ್ಗೆ ಹೇಳಿದ್ರೆ ನಿಮಗೆ ಚೆನ್ನಾಗಿ ಗೊತ್ತು ನಿಮ್ಗೇನು ಬೇಕು ಅಂತ. ನೀವು ಬರೀರಿ, ನೀವೇನು ಹೇಳ್ತೀರೋ ಅದಕ್ಕೆ ಕೆಲಸ ಮಾಡಿ ನಿಮ್ಗೆ ವರದಿ ಕೊಡೋ ಅಂತ ಒಂದು ಸಿಸ್ಟಮ್ ತರೋಣ. ಅದಕ್ಕೋಸ್ಕರ ಈ ಥರ ಮ್ಯಾನಿಫೆಸ್ಟೋ ಕೊಟ್ಟಿದ್ದೀವಿ. ನಿಮ್ಮ ಈ ಒಂದು ಇದು ಮ್ಯಾನಿಫೆಸ್ಟೋ ಅಲ್ಲ, ಇದು ಇದು ಹ್ಯಾಂಡ್ ಬಿಲ್ಸ್, ಇದರಲ್ಲೆಲ್ಲವೂ ಇದೆ ಯಾವ ರೀತಿ ನಡೀತದೆ, ಯಾವ ರೀತಿ ಕೆಲಸ ಆಗುತ್ತೆ ಅಂತ ಪ್ರತಿಯೊಂದು ವಿವರಗಳಿದೆ. ದಯವಿಟ್ಟು ಓದಿ. ಇನ್ನೇನರ ನಿಮ್ಗೆ ಏನರ ಕ್ವಶನ್ಸ್ ಇದ್ರೆ ಕೇಳ್ಬೋದು ಸರ್. ಎಷ್ಟು ಸ್ಥಾನಗಳಿಗೆ ಬರ್ಬೋದು ಸರ್? ಆಲ್ರೆಡಿ 27 ಸ್ಥಾನ ಗೆದ್ದಿದ್ದೀವಿ ಸರ್. ಅಂದರೆ ಪಾರ್ಟಿಸಿಪೇಷನ್ ಇಟ್ ಸೆಲ್ಫ್ ಈಸ್ ವಿನ್ನಿಂಗ್ ನಮ್ದು. ಯಾಕಂದರೆ ಇಂಥ ಒಂದು ವ್ಯವಸ್ಥೆಯಲ್ಲಿ ಈ ಥರ ಒಂದು ಆಶಾಭಾವನೆ ಇಟ್ಕೊಂಡು ಹೋಪ್ ಇಟ್ಕೊಂಡು ಬಂದಿರಲ್ಲ, ಇದು ಮೊದಲ ಗೆಲುವು. ಸೊ ಇಲ್ಲಿ ಗೆಲುವು ಸೋಲು ನಮ್ದಲ್ಲ ಸರ್, ಅದು ರಾಜಕೀಯದಲ್ಲಿ ನಾನು ಹೇಳ್ತಾನೆ ಇದ್ದೀನಿ. ಜನ ಗೆಲ್ಲಬೇಕು ಇಲ್ಲಿ. ಜನ ಗೆದ್ರೆ ಇವ್ರಿಗೆ ಕೆಲಸ ಸಿಗುತ್ತೆ, ಕೆಲಸ ಮಾಡ್ತಾರೆ, ಇಲ್ಲಾಂದರೆ ಇವ್ರು ಬೇರೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ಎಲೆಕ್ಷನಲ್ಲಿ ಬಂದು ನಾವು ಮತ್ತೆ ಪಾರ್ಟಿಸಿಪೇಟ್ ಮಾಡ್ತೀವಿ. ಇದು ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಜನ ಚೇಂಜ್ ಆಗೋವರೆಗೂ, ಜನ ಇದಕ್ಕೆ ಸಪೋರ್ಟ್ ಮಾಡೋವರೆಗೂ ಮಾಡ್ತಾನೆ ಇರ್ತೀವಿ ಸರ್. ಇದಕ್ಕೇನು ಟೈಮ್ ಲಿಮಿಟೆಡ್ ಇಲ್ಲ. ನಾವೆಲ್ಲ ಈ 27 ಅಭ್ಯರ್ಥಿಗಳು ಕೂಡ ತುಂಬ ಕಾಮನ್ ಆಗಿರ್ತಕ್ಕಂಥ ಒಂದು ಬೇಸ್ ಲೆವೆಲಿಂದ ಬಂದಿರತಕ್ಕಂಥವ್ರು. ಇಲ್ಲಿ ಯಾವುದನ್ನು ಆ ಒಂದು ಅಥವಾ ಜಾತಿ ಅಥವಾ ಹಣಬಲ ಅದನ್ನಾವುದು ನೋಡಿ ಪ್ರೊಸೆಸ್ ಮಾಡಿರ್ತಕ್ಕಂಥದ್ದಲ್ಲ. ಈ ಪ್ರೊಸೆಸನ್ನು ಐಡೆಂಟಿಟಿ ಏನೇನಿದೆ ಅದ್ರ ಮುಖಾಂತರ ನಮ್ಮಂಥವ್ರಿಗೆಲ್ಲ ಈಗ ನಾನು ಒಪ್ಪೇ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಬಂದು ಮಾತಾಡಿದಾಗ ಈ ಥರ 1000 ಜನ ಬದಲಾವಣೆ ಬಯಸೋಂಥವ್ರು ಅಥವಾ ಅವ್ರಿಗೆ ಏನೋ ಮಾಡಬೇಕಂತವ್ರು, ನಾನು ಜಸ್ಟ್ ಅವ್ರ ಪ್ರತಿನಿಧಿ ಅಷ್ಟೇ. ಅವ್ರಿಗೆಲ್ಲರಿಗೂ ಜನಸಾಮಾನ್ಯನು ಒಂದು ಎಲೆಕ್ಷನ್ಗೆ ಹೋಗ್ಬೋದಾ? ಅದೊಂದು 8 ಇಯರ್ ಅಂತ ಎಲೆಕ್ಷನ್ಸಿಗೆ ಸಾಧ್ಯನಾ? ಯಾವುದೋ ಒಂದು ಪಕ್ಷ ಅವ್ರಿಗೆ ಟಿಕೆಟ್ ಸಿಗುತ್ತಾ? ನಾವು ಇವತ್ತೆಲ್ಲ ತುಂಬ ಜನ ನೋಡ್ತಾ ಇದ್ದೀವಿ, ಅವರು ಒಂದು ಆಕಾಂಕ್ಷೆ ಇಟ್ಕೊಂಡು ಪಕ್ಷೇತರ ಆಗಿನೂ ಕೂಡ ತುಂಬ ಜನ ಇಟ್ಕೊಂಡಿರ್ತಾರೆ. ಯಾಕೆಂದರೆ ಅವ್ರು ಯಾವ ಪಕ್ಷನೂ ರಿಕಗ್ನೈಸೇ ಮಾಡಿರೋದಿಲ್ಲ. ಆ ಥರದೊಂದು ಸಿಸ್ಟಮ್ ಇದೆ. ಯಾಕಂದರೆ ಕೋಟಿ ಖರ್ಚು ಮಾಡಬೇಕು, ಅದು ನಮ್ದಲ್ಲ, ಅಲ್ಲಿ ಬರೋರೇ ಬೇರೆ, ಅಥವಾ 4-5 ವರ್ಷ ಇಲ್ಲಿ ಸೇವೆ ಅಂತಂದ್ರೆ ಹೆಸರು ಹೇಳ್ಕೊಂಡು ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ಬೇಕು. ಆ ಥರದ ಒಂದು ಪ್ರಕ್ರಿಯೆ ಆಲ್ರೆಡಿ ತೆಲೆಯಲ್ಲಿರೋದ್ರಿಂದ ಇದು ನಮ್ದಲ್ಲ ಅಂತ ತುಂಬ ಜನ ನನ್ನಂತ ಎಷ್ಟೋ ಇಬ್ಬೊಬ್ಬರು ಬಿಟ್ಟಿರ್ತಾರೆ. ಅಂಥದ್ರಲ್ಲಿ ಈ ಥರ ಒಂದು ಪ್ರಜಾಕೀಯ ಪಕ್ಷದ ವೇದಿಕೆ ನಮಗೆ ಓಪನ್ಗೆಲ್ಲ ಇದೆ, ಪ್ರತಿಯೊಬ್ಬರಿಗೂ ಈ ವೇದಿಕೆ ಓಪನ್ ಆಗಿದೆ.
ಎಲ್ಲ ಯುವಕರು ಬರ್ತಕ್ಕಂತ ಅವಶ್ಯಕತೆ ಇದೆ, ಮತ್ತೆ ಬರಕ್ ಓಪನ್ ಆಗಿದೆ. ಒಂದು ಹೋಪ್ ಬರುತ್ತೆ ಎಲ್ಲರಿಗೂ, ಇಲ್ಲಪ್ಪ ನಾವು ನಿಂತ್ಕೊಬಹುದು, ನಾವು ಮಾಡ್ಬೋದು ಅಂತ. ಇಲ್ಲ ಏನಾಗಿದೆ, ಒಂದು ಅವರ್ಷನ್ ಇದೆ. ಪಾಲಿಟಿಕ್ಸ್ ಅಂದ್ರೆ ನಮ್ದಲ್ಲ ರೀ, ಅಯ್ಯೋ ಅಲ್ಲೆಲ್ಲ ಆಗುತ್ತೆ ಅಂದ್ರಿ, ಅದು ಮೊದಲನೇ ಬದಲಾವಣೆ ಆಗ್ಬೇಕು. ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಬ್ಬ ಮನುಷ್ಯನಿಗೆ ತಲೆನೇ ಸರಿ ಇಲ್ಲ ಅಲ್ವಾ, ಟೋಟಲ್ ಬಾಡಿ ಹೆಂಗ್ ಸರಿ ಇರುತ್ತೆ? ಯಾಕಂದ್ರೆ ಇದು ಬಹಳ ಮುಖ್ಯ. ಇದೇ ಸರಿ ಇಲ್ಲ, ಇದೆಲ್ಲ ಗಲೀಜ್ ಆಗಿರುತ್ತೆ, ಇದೆಲ್ಲ ಹಾಕೊಂಡಿರ್ತಾನೆ, ಎಲ್ಲ ಹೆಂಗಂದ್ರೆ ಹೆಂಗಿರ್ತಾನೆ ಅವನು. ಯಾಕಂದ್ರೆ ತಲೆ ನಮ್ದು ರಾಜಕೀಯ ವ್ಯವಸ್ಥೆಯಿಂದ ಅದಕ್ಕೆ ಕನೆಕ್ಟೆಡ್ ಆಗಿ ಎಲ್ಲವೂ ಪ್ರಾಬ್ಲಮ್ ಆಗಿದೆ. ಪಾಲಿಟಿಕ್ಸ್ ಬಿಸ್ನೆಸ್ ಆಗಿರೋದ್ರಿಂದ ಅದಕ್ಕೆ ಕನೆಕ್ಟೆಡ್ ಆಗಿರೋ ಹೆಲ್ತ್ ಬಿಸ್ನೆಸ್ ಆಗಿದೆ, ಎಜುಕೇಷನ್ ಬಿಸ್ನೆಸ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಆಗಿದೆ, ಪ್ರತಿ ಒಂದು ಬಿಸ್ನೆಸ್ ಆಗಿದೆ. ಸೊ ಅದೊಂದು 20% ಜನರ ಪ್ರಭಾವಿ ಜನಗಳ ಹತ್ರ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಹೆಸರಿಗೆ ನಾವು ಸ್ವತಂತ್ರ ಬಂದಿದೆ ಅಂತ ಹೇಳ್ತಾ ಇದ್ದೀವಿ, ಬ್ರಿಟಿಷ್ ನಮ್ಗೆ ಬಿಟ್ಟು ಹೋಗಿದ್ದಾರೆ, ಅದೇ ಜಾಗದಲ್ಲಿ ನಮ್ಮವ್ರು ಬಂದು ಕೂತ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನು ವ್ಯತ್ಯಾಸ. ಸರ್, ಚುನಾವಣಾ ಆಯೋಗ ಮೋದಿ ಬಯೋಪಿಕ್ ಸೇರಿದಂತೆ ಹಲವು ಸಿನಿಮಾಗಳನ್ನ ರಿಲೀಸ್ ಮಾಡಿದ್ರು ಚುನಾವಣೆ ಆದ ನಂತರ. ಇಲ್ಲ ಸರ್, ಅದಕ್ಕಿನ್ನ ದೊಡ್ಡದು ಇದೆ ಹೇಳ್ತೀನಿ ಸರ್. ಆಕ್ಚುಲಿ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಅಂತಾರೆ, ಮತದಾನ ಅನ್ನೋದು ರಹಸ್ಯವಾಗಿ ಮಾಡುವಂಥದ್ದು. ನೀವು ರೋಡ್ ರೋಡಲ್ಲಿ ಹೋಗಿ ಮಾಧ್ಯಮಗಳು ನೀವು ಯಾರು ವೋಟ್ ಹಾಕ್ತೀರಾ, ನೀವು ಯಾರು ವೋಟ್ ಹಾಕ್ತೀರಾ ಅಂತ ಓಪನ್ ಆಗಿ ಮಾತಾಡ್ತೀವಿ. ಆಮೇಲೆ ಎಕ್ಸಿಟ್ ಪೋಲ್ಗಳು, ಪ್ರೀ ಪೋಲಿಂಗ್, ಪೋಲಿಂಗ್ ಅನಲೈಸ್ ಮಾಡೋದು, ಓ ಈ ಪಕ್ಷ ಏನು 100-120 ಸೀಟ್ ಬರುತ್ತೆ, ಇನ್ನೊಂದರಲ್ಲಿ ಇನ್ನೊಂದು ಪಕ್ಷ 80 ಸೀಟ್ ಬರುತ್ತೆ, ಹಿಂಗೆ ಆಗ್ಬಿಟ್ರೆ ಏನಾಗುತ್ತಿಲ್ಲ, ಇಂಡೈರೆಕ್ಟ್ ಆಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಜನಕ್ಕೆ. ಅರ್ಥ ಆಯ್ತಾ? ನಿಮ್ಗೆ ಯಾಕೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಜನ ಸಪೋರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ಬರ್ಬೇಕು, ನೋಡಪ್ಪ ನಾನು ಈ ಕೆಲಸ ಮಾಡಿದ್ದೀನಿ ವಿತ್ ವಿಜುವಲ್ ಡಾಕ್ಯುಮೆಂಟ್ ಇಟ್ಕೊಂಡು ಬಂದು ಹೇಳ್ಬೇಕು. ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಮಧ್ಯಕ್ಕೆ ನೀವು ಸಭೆ ಸಮಾರಂಭ ಮಾಡ್ತೀರಾ? ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಜನಕ್ಕೆ ತಲುಪಿಬಿಟ್ಟಿದ್ರೆ ಬೇಕಾಗಿ ನಮಗೆ 1000 ಕೋಟಿ ಮಾಡೋದು. ಸರ್, ಜನಗಳಿಗೆ ಅಧಿಕಾರ ಕೊಡೋಣ ಅಂತ ಆಸೆ ನಮಗೆ, ಅದಕ್ಕೆ ಯೂನಿಫಾರ್ಮ್ ಹಾಕಿರೋದು. ಇಲ್ಲಾಂದ್ರೆ ಇಲ್ಲ, ನಾನೇನು ಯೋಚನೆ ಮಾಡ್ತಿದ್ದೆ ನೋಡ್ತಿದ್ದೆ, ಏನ್ರಿ ನೀವು ಎಷ್ಟು ಜನ ಗೊತ್ತಿರಿ ಊರಲ್ಲಿ, ನೀವು ಯಾರಿಗೂ ಗೊತ್ತೇ ಇಲ್ಲ, ಇಲ್ಲಿ ಯಾರು ಮುಖಂಡ ಯಾರಪ್ಪ, ಸ್ವಲ್ಪ ದೊಡ್ಡ ವ್ಯಕ್ತಿದಾನ, ಎಸ್ಎಂ ಇದ್ದಾನ, ಎಲ್ಲ ಎಷ್ಟು ಖರ್ಚು ಮಾಡ್ತಿದ್ರಿ? ಒಂದು ಮಿನಿಮಮ್ ಒಂದು 2 ಕೋಟಿ ಖರ್ಚು ಮಾಡಿರಿ ಅಟ್ಲೀಸ್ಟ್, ನಾನು ಬಂದ್ಕೊಳ್ಳಿ ಒಂದು ದೊಡ್ಡ ಸಭೆ ಮಾಡಿ. ಸೊ ಇದೇ ಆಗಿರೋದಿಲ್ಲ ಸರ್. ಸೊ ಅದು ಬೇಡ ಅಂತ ನಾನು ಹೇಳ್ತೇನೆ. ಸೊ ನೋಡೋಣ, ವಿಚಾರವಂತರು ವಿಚಾರಗಳನ್ನ ತಗೊಂಡು ಸ್ಪ್ರೆಡ್ ಮಾಡ್ತಾರೆ. ಇದು ಪ್ರಜೆಗಳೇ ಚೇಂಜ್ ಮಾಡಬೇಕಾಗಿರೋದು, ಇದು ಪ್ರಜೆಗಳು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಸರ್. ಇವಾಗ ಅಭ್ಯರ್ಥಿ ಯಾರು ಅನ್ನೋದು ಗೊತ್ತಾಗಬೇಕು. ಇವಾಗ ಬೇರೆ ಪಕ್ಷಗಳು ನಮ್ಮ ಅಭ್ಯರ್ಥಿನ ಗೊತ್ತು ಮಾಡೋದಕ್ಕೆ ಎಷ್ಟೊಂದು ಹೋರಾಟ ಮಾಡ್ತಾರೆ, ಅದರಲ್ಲಿ ಯಾರನ್ನೇ ಗೊತ್ತಿರಲ್ಲ ಹೇಗೆ ಹೇಗೆ ವೋಟ್ ಹಾಕ್ಬೇಕು. ಸರಿ, ಒಂದು ನಿಮಿಷ, ಒಂದು ಕಾಲ ಇತ್ತು ಪಕ್ಷನ ವೋಟ್ ಹಾಕೋ, ಆಮೇಲೆ ಪಕ್ಷ ಬಿಟ್ಟು ವ್ಯಕ್ತಿ ನೋಡೋಟ ಹಾಕಿ ಅಂತ. ನಾನು ಹೇಳಿದ್ರು ಇನ್ನೂ ಒಂದು ಲೆವೆಲ್ ಅಡ್ವಾನ್ಸ್ ಆಗಿ ವಿಚಾರ ನೋಡೋಟ ಹಾಕ್ತೀನಿ. ವ್ಯಕ್ತಿನೂ ಬೇಕಾಗಿಲ್ಲ, ಪಕ್ಷನೂ ಬೇಕಾಗಿಲ್ಲ. ಒಬ್ಬ ಯಾರೋ ಒಂದು ಸಮಾಜದಿಂದ ಮೃದ ಬಂದ ಹೊರಗಡೆ, ಅವ್ರದ್ದೇನೋ ಅದ್ಭುತವಾದ ವಿಚಾರ ಇದೆ, ವಿಚಾರ ಕೇಳಿ ಸ್ವಲ್ಪ ಚೆನ್ನಾಗಿದ್ರೆ ವೋಟ್ ಮಾಡಿ. ಸರ್, ಇಲ್ಲ ಸರ್, ಅನಕ್ಷರಸ್ಥರ ಪ್ರಾಬ್ಲಮ್ ಇಲ್ಲ ಇಲ್ಲಿ, ಅಕ್ಷರಸ್ಥರದೇ ಪ್ರಾಬ್ಲಮ್. ಅನಕ್ಷರಸ್ಥರು ಬ್ಲ್ಯಾಂಕ್ ಆಗಿರ್ತಾರೆ, ಇನ್ನೋಸೆಂಟ್ ಆಗಿರ್ತಾರೆ. ಸರ್, ನೀವು ಹೇಳೋದು ಕರೆಕ್ಟ್ ಸರ್, ಕರೆಕ್ಟ್ ಸರ್ ಅಂತ ಈ ವಿಚಾರವಾದಿಗಳು ತುಂಬ ಥಿಂಕ್ ಮಾಡ್ತಾರೆ. ಸರ್, ಅದು 1947 ಅಲ್ಲಿ ಒಂದು ವಾರ ಆಗಿತ್ತು ಸರ್, ಆಮೇಲೆ ಒಂದು ನಿರಶನ ಆಗಿತ್ತು, ಅಲ್ಲೊಂದು ಹೋರಾಟ ಆಗಿತ್ತು, ಆ ಟೈಮಲ್ಲಿ ಹಿಂಗಾಯಿತು, ನೀವು ಯಾಕೆ ಅದನ್ನು ಯೋಚನೆ ಮಾಡೋಲ್ಲ, ಈ ಥರ ತರ್ಕಗಳು ಮಾಡ್ತಾರೆ. ತುಂಬ ತಲೆ ತುಂಬಿಕೊಂಡಿರೋರಿಗೆ ಏನು ಹೇಳೋದು ಕಷ್ಟ. ಆ್ಯಕ್ಚುಲಿ ಇನ್ನೋಸೆಂಟ್ ಪೀಪಲ್ಲೇ ಬೇಕಾಗಿರೋ ಸರ್. ಇಲ್ಲಿ ಸರಳವಾದ ಸೂತ್ರ ಇದೆ ಅದರಲ್ಲಿ, ಸಂವಿಧಾನದಲ್ಲಿ ಎಂಥ ಮೇಧಾವಿಗೆ ಬರ್ತಾರೆ ಸಂವಿಧಾನ ಏನು ಹೇಳಿದ್ದಾರೆ, ಒಬ್ಬ ಹುಚ್ಚ ಆಗಿರಬಾರ್ದು, ವೋಟಿಂಗ್ ಮಾಡೋ ರೈಟ್ಸ್ ಇರಬೇಕು, ಅವನು ಈ ದೇಶದ ಪ್ರಜೆ ಆಗಿರಬೇಕು, ಇದ್ರೆ ಸರಳ ಸೂತ್ರ ಕೊಟ್ಟಿದ್ದಾರೆ ಅಲ್ವಾ ಸರ್. ಬಟ್ ಈಗ ಏನು ಕೇಳ್ತಾರೆ, ರೀ ಅಭ್ಯರ್ಥಿ ಬಂದ್ಬಿಡಿ, ಅವ್ನು ಏನ್ರಿ, ಅವ್ನು ಎಷ್ಟು ಜನಕ್ಕೆ ಗೊತ್ತಿದ್ದಾನೆ, ಅದಕ್ಕೋಸ್ಕರ ಏನಾಗ್ಬಿಟ್ಟಿದೆ, ಅವನೊಂದು 2 ಕೋಟಿ ಇನ್ವೆಸ್ಟ್ ಮಾಡ್ಕೊಂಡು ಸಮಾಜ ಸೇವೆ ಮಾಡಿಕೊಂಡು ಅಲ್ಲಿ ಫೋಟೋ ಹಾಕೊಂಡೇ ಈಗ ಬರಬೇಕು, ಮಾಮೂಲಿ ಜನ ಬರೋಕ್ಕೆ ಆಗಲ್ಲ. ಎಲ್ಲ ಲೋಕಸಭೆಯಲ್ಲಿ ನಿಮ್ಮ ಅಭ್ಯರ್ಥಿ ಅಂತ ಮತದಾರರಿಗೆ ರಿಜಿಸ್ಟರ್ ಆಗಿದ್ದಾರೆ ಸರ್? ಇಲ್ಲ ಇಲ್ಲ ಇಲ್ಲ, ನೋಡಿ ಇವಾಗ ನಾನು ಇವಾಗ ಕರೆದು ಕೂರಿಸಿ ನಿಮ್ಮ ಹತ್ರ ಮಾತಾಡ್ತಿರೋದೆ ಪರಿಚಯ ಮಾಡ್ಕೊಡ್ತಿರೋದು. ನೋಡಿಯಪ್ಪ, ಈ ಥರ ಒಂದು ವ್ಯಕ್ತಿ, ಈ ಥರ ಒಂದು ಥಾಟ್ಸು, ಈ ಥರ ವಿಚಾರ, ನಿಮ್ಗೇನಾರ ಗೊತ್ತಾರೆ, ಇದನ್ನು 10 ಜನಕ್ಕೆ ಹೇಳಿ, ಇದು ಇದೊಂದು ಡೆವಲಪ್ ಆಗಲಿ, ಇದು ಇದೇ ಥರ ಹಿಂಗೆ ಹೇಳ್ಕೊಂಡು ಹೋಗ್ಬಿಟ್ರೆ ಎಲ್ಲಿಗೆ ಹೋಗುತ್ತೆ ಇದು? ಇವತ್ತು 50 ಕೋಟಿ ಇದೆ, ನಾಳೆ 100 ಕೋಟಿ ಖರ್ಚು ಮಾಡ್ತಾರೆ, ನಾಳೆ 1000 ಕೋಟಿ ಖರ್ಚು ಮಾಡ್ತಾರೆ. ಯಾರು ದುಡ್ಡು ಖರ್ಚು ಮಾಡ್ತಾರೆ? ಎಲ್ಲ ಜನಗಳದೇ ದುಡ್ಡು ಅಲ್ವಾ ಅದು, ಎಲ್ಲ ಮನೆಯಿಂದ ತಂದು ಖರ್ಚು ಮಾಡ್ತಾರೆ ಸರ್. ಸರ್, ಆ ಥರ ಜೀವನ ದುಡ್ಡು ಖರ್ಚು ಮಾಡಿ ಸಮಾಜ ಸೇವೆ ಮಾಡಬೇಕು ಅಂದರೆ ಆ ದುಡ್ಡೆಲ್ಲ ಡೈರೆಕ್ಟ್ ಆಗಿ ಸಮಾಜಕ್ಕೆ ಹಾಕ್ಬಿಡುವಲ್ಲ. ಇಲ್ಲ ಸರ್, ಮನಸ್ಸು ಮಾಡಿದ್ರೆ ಜನ ಈಗಲೇ ಆಗ್ಬಿಡ್ಬೋದು ಸರ್, ಗೊತ್ತಿಲ್ಲ ನಮ್ಗೆ.
ಹೇಳೋಕ್ಕಾಗಲ್ಲ ನಮಗೆ. ಅಕಸ್ಮಾತ್ ನೋಡಿ ತಾವೆಲ್ಲ ಕರೆಂಟ್ ಅಂತ ಹರಿಸಿ ನೀವೇಂದ್ರೆ ಅದು 100 ಜನಕ್ಕೆ ಜಾಸ್ತಿ ಜನ ತಲುಪಿಸಿದ್ರೆ 1000 ಜನಕ್ಕೆ ತಲುಪಿಸಿದ್ರೆ ಇನ್ನೂ ಬೇಗ ಆಗ್ತದೆ. ಸೊ ಅದಕ್ಕೆ ನಿಮ್ಮನ್ನೇ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, ನಿಮ್ಮ ಲೇಖನಿ ಕೂಡ ಭಾಳ ಕೆಲಸ ಮಾಡಿಸ್ತಾರೆ, ತುಂಬ ಅದ್ಭುತವಾಗಿ ಬರೋದು, 100 ಜನ ಮಾಡ್ಬೋದು. ಸೊ ಇದು ಕರೆಕ್ಟ್ ಅನ್ಸಿದ್ರೆ ಅಲ್ಲಿ ಬರ್ತಾರೆ ಸರ್. ಅದು ಸರ್ ಅದು ಈಗ ಆಲ್ರೆಡಿ ಇರೋ 3 ಪಕ್ಷಗಳು ಜಗಳ ಆಡ್ಕೊಂಡು ಹೇಳ್ತಾನೆ ಇದಾರಲ್ಲ ಸರ್, ಅವ್ರು ಅದು ಸರಿ ಮಾಡಿಲ್ಲ, ಇವನಿಗೆ ಸರಿ ಮಾಡಿಲ್ಲ, ನಾನೇನು ಮಾಡ್ತೀನಿ ಅಂತ ಯಾರು ಹೇಳ್ತಾನೆ ಇಲ್ಲ. ಈ ಅವರು ಹಿಂಗ್ ಮಾಡಿದ್ದಾರೆ, ಇವ್ರು ಹಂಗ್ ಮಾಡಿದ್ದಾರೆ, ಅವ್ರು ಅದು ಮಾಡಿದ್ದಾರೆ, ನಾವೇ ನಮ್ಗೆ ಯಾಕೆ ಸರ್ ಬೇಕು ಸರ್? ರಾಜಕೀಯ ಪಾರ್ಟಿ ಆಗಿದ್ರೆ ಓ ಒಂದಷ್ಟು ಹೆಸರು ಮಾಡ ಯಾರನ್ನೋ ಬೈಕೊಂಡು ಅಂತ ಸರ್, ಇದು ಯಾರನ್ನೂ ಬೈತಾ ಇಲ್ಲ ಸರ್, ನಾವೇನು ಮಾಡ್ತೀವಿ ಹೇಳ್ತಾ ಇದ್ದೀವಿ ಅಷ್ಟೇ ಸರ್. ಅವ್ರವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, ಜನ ತೀರ್ಮಾನ ಮಾಡ್ಬೇಕು ಸರ್, ಇದು ಹೇಳ್ತಿರೋದು ಕರೆಕ್ಟಾ ಅದು ಕರೆಕ್ಟಾ, ಒಬ್ಬರನ್ನೊಬ್ರು ಬೈಕೊಂಡಿರೋದು ಕರೆಕ್ಟಾ, ಅಥವಾ ನಾನು ನೆಕ್ಸ್ಟ್ ಏನು ಮಾಡ್ತೀನಿ 5 ವರ್ಷದಲ್ಲಿ, ನಾನು ಯಾವ ರೀತಿ ವ್ಯವಸ್ಥೆ ಮಾಡ್ತೀನಿ, ನಾನು ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡಿ ನಿಮಗೆ ಪಾರದರ್ಶಕತೆ ರಿಪೋರ್ಟ್ ಕೊಡ್ತೀನಿ. ಸೊ ನಿಮ್ಗೇನು ರೈಟ್ಸ್ ಇರುತ್ತೆ, ನೀವು ಹೆಂಗೆ ನಮ್ಮನ್ನು ಅಧಿಕಾರದಿಂದ ನೀವು ನಮ್ಮನ್ನು ಕೇಳಿ ಗಳಿಸ್ಬೋದು, ಅದೇ ಮುಖ್ಯ ಅಲ್ವಾ ಸರ್? ಅಂಥ ವಿಚಾರಗಳೇ ಮಾತಾಡ್ತಾರೆ. ಅದೇ ಸರ್, ನಾನು ಕೋಟಿ ಸಂಪಾದನೆ ಮಾಡೋದು, 1 ಲಕ್ಷ ರೂಪಾಯಿ ಸ್ಯಾಲ್ರಿ ತಗೊಳ್ಳೋದು ಪ್ಲಾನ್ ಮಾಡ್ತಾ ಇದ್ದೀನಿ ಸರ್, ಡಿವೋಷನ್ ಬರ್ತಾ ಇದ್ದೀನಿ ಸಾಕು ದೇವ್ರ ನನಗೆ ಕೊಟ್ಟಿರೋದು, ನನ್ನ ನಾನು ಎಷ್ಟೋ ಸಿನಿಮಾಗಳೇನು ಟ್ರೈ ಮಾಡಿದ್ದೀನಿ ಹೇಳೋದಕ್ಕೆ, ಇದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾನು ಮಾಡ್ತಾ ಇದ್ದೀನಿ ಸರ್. ಇನ್ನೊಂದು ನಾನೇನೋ ಸಾಧನೆ ಮಾಡಿ ಹೆಸರು ಮಾಡಿ ಅದೆಲ್ಲ ಅಲ್ಲ ಸರ್, ನಾನು ಒಬ್ಬ ಪ್ರಜೆಯಾಗಿ ಹಿಂಗೆ ಸಿನಿಮಾಗಳಲ್ಲಿ ಅಲ್ಲಿ 7 ಗಂಟೆ ಹೋಗ್ಬಿಟ್ಟು ಬರ್ತಾನೆ, ನಂದೊಂದು ಕರ್ತವ್ಯ ಇದೆ, ಎಲ್ಲದಕ್ಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ, ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ಇದು 4-5 ಜನ ನಮ್ಮ ಮುಂದೆ ತುಂಬ ಜನ ಯುವಕರುಗಳು ಇನ್ಸ್ಪೈರ್ ಆಗ್ಬೋದು, ಅವರು ಏನೋ ಟ್ರೈ ಮಾಡ್ಬೋದು, ಆ ಥರ ಒಂದು ಪ್ರಯತ್ನ ಆಗ್ತಾ ಇದೆ. ಪ್ರಚಾರ ಮಾಡಿದ ನಾನು ಆಳೋ ಕೆಲಸ ಜನಗಳು ಆಳಿ ನಮ್ಮನ್ನ ಅಂತ ಹೇಳ್ತಾ ಇದ್ದೀನಿ ಸರ್. ನಾನು ಹೇಳ್ತಿರೋ ಸತ್ಯ ಸರ್, ನಾನು ಯಾರನ್ನೂ ಬೈತಾ ಇಲ್ಲ. ನೋಡಿ ಇನ್ನೂ ನಿಜ ಹೇಳ ನಿಮ್ಗೆ, ಬೇರೆ ಪೊಲಿಟಿಕಲ್ ಪಾರ್ಟಿಯವರೇ ಬಂದು ನನಗೆ ಹೇಳ್ತಾರೆ ಈಗ ಭಾಳ ಒಳ್ಳೆ ಕೆಲಸ ಮಾಡ್ತೀರಾ, ಜನ ಬದಲಾಗ್ಬಿಟ್ರೆ ನಾವು ಎಲ್ಲ ಬದಲಾಗ್ಬಿಡ್ತೀವಿ ಅಂತ ಸರ್. ಅಷ್ಟು ಅವ್ರಿಗೂ ಕಡಪ ಅವರು ನೋಬಡಿ ಸಾಧಿಸಿ ಸರ್, ಅವ್ರು ಹೇಳ್ತಾರೆ ನಮಗೂ ಟಾರ್ಚರ್ ಆಗ್ಬಿಟ್ಟಿದೆ, ಏನೋ ಸಿಗಾಕೊಂಡ್ಬಿಟ್ಟಿದೀವಿ ಸರ್. ಎಂಎಲ್ಎ ಎಲೆಕ್ಷನ್ ಅಲ್ಲಿ ತುಂಬಾ ಪ್ರಿಪರೇಷನ್ ಮಾಡಿದ್ರೆ, ಎಂಎಲ್ಎ ಎಲೆಕ್ಷನ್ ಅಲ್ಲಿ ತುಂಬಾ ಪ್ರಿಪರೇಷನ್ ಮಾಡಿದ್ರೆ, ಸಡನ್ಲಿ ನೀವು ಏನು ಬೇಕಾದ್ರೆ ಏನ್ ಕತೆ ಗೊತ್ತಿಲ್ಲ. ಒಂದು ಎರಡನೇದು ಇವತ್ತು ಸೀಟಲ್ಲಿ ಬರೀ 5 ನೀವು ಬಿಟ್ಟಿದ್ರೆ ಇವತ್ತು ನೀವು ಮುಖ್ಯಮಂತ್ರಿ ಆಗಿರ್ತೀವಿ. ಇಲ್ಲ ಸರ್ ಅದು ಬೇಡ ಸರ್, ಇಲ್ಲ ವಿಷಯ ಲೋಕಸಭೆಯಲ್ಲಿ ಇಲ್ಲ ಸರ್, ಅಕಸ್ಮಾತ್ ಹೆಚ್ಚು ಕಡಿಮೆ ಮತ್ತೆ ವಾಪಸ್ ಹೋಗ್ತೀನಿ ಸರ್, ನಾನು ತಾಳ್ಮೇಲೆ ಇರ್ಬೇಕು, ನಾನು ತಪ್ಪಂತೂ ಮಾಡಲ್ಲ ಸರ್. ಅಲ್ಲ ಹೌದು ಸರ್, ಯಾವುದೇ ಕೆಲಸನೂ ನಾನಂತೂ ಆಗಲ್ಲ ಸರ್. ನೋಡಿ ಎಲ್ಲರೂ ನಮ್ಮ ಐಡಿಯಾಲಜಿ ಅಂದ್ರೆ ಒಪ್ಕೊಂಡ್ ಬಂದಿದ್ರು, ಒಪ್ಕೊಂಡು ಒಂಚೂರು ಸುದ್ದಿ ಆಗ್ತಿದ್ದಂಗೆ ಅಲ್ಲಿ ಹಣಕಾಸಿನ ವ್ಯವಹಾರ ಸ್ಟಾರ್ಟ್ ಆಗೋಯ್ತು, ಹಣ ಇದ್ದ ಗೆಲ್ಲಕ್ಷೆ ಆಗಲ್ಲ ಸ್ಟಾರ್ಟ್ ಮಾಡ್ಬಿಟ್ರು. ಇಲ್ಲ ರೀ ನಾನು ನಮ್ಗೆ ಹಿಂಗೆ ಕ್ವಶನ್ ಕೇಳಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ, ನೀವು ಇದು ರೆಡಿ ಆಗಷ್ಟರಲ್ಲಿ ನೀವು ಬದುಕಿರ್ತೀರ ಇಲ್ವೋ, ನಾವು ಈ ದಾರಿಲಿ ಹೋಗ್ಲೇಬೇಕು ಸರ್, ಸ್ವಲ್ಪ ಜನ ಹಿಡಿಲೇಬೇಕು ನಾವು. ನಾನು ಹೇಳಿದೆ ಬೇಡ ಬಿಡಪ್ಪ, ನೀವು ಫಸ್ಟು ಒಪ್ಕೊಂಡು ಬಂದ್ರಿ ನನ್ನ, ಈಗ ಬದಲಾಗಿದ್ದೀರ ಅಂತ ನಾನು ಬಿಟ್ಟೆ. ಯಾಕಂದ್ರೆ ಕಾಂಪ್ರಮೈಸ್ ಆಗಿ ಮಾಡ್ಬೋದಾಗಿತ್ತು, ಅವಾಗ ಮತ್ತೆ ಜನ ಇನ್ನೂ ವಿಶ್ವಾಸ ಕಳ್ಕೊಂಡಿರೋದು ಸರ್. ಇದರಲ್ಲಿ ಪರ್ಫೆಕ್ಚುಯಲ್ ಸಕ್ಸೆಷನ್ ಅಂತ ಒಂದು ನೋಡಬೇಕಾಗುತ್ತೆ, ಯಾಕಂದ್ರೆ ನಾವು ಕಂಟಿನ್ಯೂಟಿ ಆಗಿದ್ದು ಮತ್ತೆ ಸಕ್ಸಸ್ ಆಗಿ ಸಾಧ್ಯ. ಈಗ ನೀವು ಸ್ಟೆಪ್ ಬ್ಯಾಕ್ ಆಗಿದ್ದಾದ್ರೆ ಸಡನ್ಲಿ ಮತ್ತೆ ಬಂದಿದ್ದೀವಲ್ಲ, ಮತ್ತೆ ಬಂದಿದ್ದೀವಲ್ಲ, ಅಲ್ಲ ನೀವು ಡೌಟ್ ಇಟ್ಕೊಂಡ್ರೆ ನಾವೇನೋ ಮಾಡಿದ್ರೆ ನೀವು ಗೆಲ್ಲಲ್ಲ ಅಷ್ಟೇ, ನಾನು ಗೆಲ್ಲೋ ಸೋಲು ಅಲ್ವೇ ಅಲ್ಲ ಇದು, ನೀವು ಗೆಲ್ಲರಿ ಅಂತ ಹೇಳ್ತಾ ಇರೋದು. ನನ್ನ ಡೌಟ್ ಪಡಲೇಬೇಡಿ, ಇಲ್ಲಿ ಸಂಪೂರ್ಣ ಅಧಿಕಾರ ನಿಮಗೆ ಏನೋ ಹಸ್ತಾಂತರ ಮಾಡ್ತಾ ಇರೋದು ಇದು ಪ್ರಕ್ರಿಯೆ. ಖಂಡಿತ ಸರ್, ಅಂಥವ್ರಿಗೂ ಕೊಟ್ಟಿದ್ದೀವಿ, ಸಮಾಜ ತುಂಬ ಕೆಲಸ ಮಾಡಿರೋರು ಕೊಟ್ಟಿದ್ದೀವಿ, ಕೆಲವ್ರು ಮಾಡಬೇಕು ಅಂತ ಆಸೆ ಕೊಟ್ಟಿದ್ದೀವಿ. ಆದರೆ ಅದೇ ಕ್ರೈಟೀರಿಯಾ ಅಲ್ಲ ಸರ್, ಸಮಾಜ ಸೇವೆ ಮಾಡ್ಕೊಂಡು ಇಲ್ಲಿ ಬರಬೇಕು ಅನ್ನೋದು ಇನ್ವೆಸ್ಟ್ಮೆಂಟ್ ಥರ ಆಗೋದಿಲ್ಲ ಅಂತ ಹೇಳ್ತಾನೆ ಇದ್ದೀನಿ. ಕೊಟ್ಟಿದ್ದೀನಿ ಅಂತ
ಹೇಳ್ತಾ ಇದ್ರಲ್ಲ ಹಂಗಂತ ಅದೇ ಕ್ರೈಟೀರಿಯಾ ಅಲ್ಲ, ಯಾರೋ ಹುಡುಗ ಬಂದ ಸರ್ ನಾನು ಕೆಲಸ ಮಾಡ್ತೀನಿ ಸರ್ ಸಂಬಳಕ್ಕೆ ಅಂತಾನೆ. ಒಂದಿನ ನಾನು ಹೇಳ್ತಿದ್ದು ಬರಲಿ ಬಿಡಿ, ಇದು ಸಮಾಜ ಸೇವೆ ಅಲ್ವಾ ಸರ್ ಇದು, ಹಾಂ ಇದು ಬಿಸ್ನೆಸ್ ಅಲ್ಲ ತಾನೆ ಆಗಿದೆ ಇವಾಗ. ಸೊ ಇದು ಸಮಾಜ ಸೇವೆ, ಇವಾಗ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರು ಇವ್ರಿಗೆ ಏನು ಮಾಡಿಲ್ಲ ಸರ್, ಇನ್ನೂ ನಾನು ಮಾಡ್ತೀನಿ ಸರ್ ಸಮಾಜ ಸೇವೆ ಅಲ್ಲ, ಸಂಬಳದ ಕೆಲಸ ಯಾಕೆ ಸೇವೆ ಅಂತಬೇಕು ಫಸ್ಟ್ ಆಫ್ ಆಲ್ ಸರ್. ಮದರ್ ತಿರಸನ ಸರ್ ಎಲ್ಲರೂ ಸೇವೆ ಮಾಡೋದಿದೆ. ಬಹಳ ಒಳ್ಳೆ ಕ್ವಶನ್ ಕೇಳಿದ್ರು, ಏನೋ ನಿರುದ್ಯೋಗ ಅಂತ ಸರ್. ಆರ್ಗನೈಸ್ ಸೆಕ್ಟರ್, ಅನ್ಆರ್ಗನೈಸ್ ಸೆಕ್ಟರ್ ಅಂತ ಇದೆ ಸರ್. ಅನ್ಆರ್ಗನೈಸ್ ಸೆಕ್ಟರ್ 80-90% ಇದೆ ಸರ್ ದೇಶದಲ್ಲಿ. ಆರ್ಗನೈಸ್ ಸೆಕ್ಟರ್ 10% ಇದೆ. ಏನೇಳಿ ಶೋ ಆಫ್ ಬಿಸ್ನೆಸ್ಗಳು, ನಮ್ಮದು ಸಾವಿರಾರು ಕೋಟಿ ಏನೋ ಏನೋ ಜಿ ಡಿ ಪಿ ಗ್ರೋತು ಅಷ್ಟು ಇದು ಮಾತಾಡ್ತಾರಲ್ಲ ಸರ್. ಬಟ್ ಅನ್ಆರ್ಗನೈಸ್ ಸೆಕ್ಟರಲ್ಲಿ ತುಂಬ ದುಡ್ಡಿದ್ದು ಅದು 90% ಜಾಬ್ ಕೊಡ್ತಾ ಇದೆ. ಬಟ್ ನಾವು ಮಾತ್ರ ಬರೀ ಆರ್ಗನೈಸ್ ಸೆಕ್ಟರ್ ಸರ್, ದೊಡ್ಡ ದೊಡ್ಡ ಮಾತುಗಳಾಡ್ತೀವಿ ನಾವು, ಇಲ್ಲಿ ಕೆಳಗಡೆ ಬರೋದೇ ಇಲ್ಲ. ಯಾಕೆಂದರೆ ದೊಡ್ಡ ದೊಡ್ಡವ್ರ ಹತ್ರ ಸಿಗಾಕೊಂಡಿದೆ ಪಾಲಿಟಿಕ್ಸ್. ಸೊ ಅವರೇ ಪಾಲಿಸಿಗಳು ಮಾಡ್ತಾರೆ. ಯಾರು ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಸರ್, ಒಂದೇ ಒಂದು ಸಿಂಪಲ್ ಹೇಳ್ತೀನಿ ಸರ್, ಸಾವಿರಾರು ಕೋಟಿ ಪಾರ್ಟಿಗಳಿಗೆ ಎಲ್ಲಿಂದ ಬರ್ತಾ ಇದೆ ಸರ್? ಅದು ಎಲ್ಲಿಂದ ಇನ್ವೆಸ್ಟ್ ಮಾಡ್ತಿದ್ದಾರೆ, ಆ ದುಡ್ಡು ವಾಪಸ್ ಎಲ್ಲಿ ಹೋಗುತ್ತೆ ಎಲ್ಲ ಗೊತ್ತಿರೋದೆ ಸರ್, ನಾನೇ ಹೇಳಬೇಕಾಗಿಲ್ಲ ನಿಮಗೆ, ನಿಮಗೂ ಎಲ್ಲ ಗೊತ್ತಿರೋದೆ. ಸೊ ಏನಾಗುತ್ತೆ ಅಂದರೆ ಯಾವಾಗ ಅದು ಬಿಸ್ನೆಸ್ ಲಾಭಕ್ಕೆ ಸಿಗಾಕಂತೋ ಅದು ಪಾಲಿಟಿಕ್ಸು, ಜನಸಾಮಾನ್ಯರಿಗೆ ಎಲ್ಲಿ ಸರ್ ಉದ್ಯೋಗ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಏನೇ ಇರ್ಬೋದು, ಎಲ್ಲಿ ಸಿಗೋಕ್ಕೆ ಸಾಧ್ಯ? ಸೊ ಇಲ್ಲಿ ನಾನು ಅದಕ್ಕೆ ಹೇಳ್ತಿರೋದು, ಒಂದು ದಿನದ ಪ್ರಜಾಪ್ರಭುತ್ವನ ಕಿತ್ಕೊಂಡ್ಬಿಟ್ಟಿದ್ದಾರೆ, ಅದನ್ನು ದುಡ್ಡು ಕೊಟ್ಟು ಓಟ್ ಖರೀದಿ ಮಾಡ್ತಾ ಇದ್ದಾರೆ, ಅದನ್ನು ದುಡ್ಡು ಕೊಟ್ಬಿಟ್ಟು ಕಾರ್ಯಕರ್ತರು ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಇಲ್ಲಿ ಪ್ರಜಾಪ್ರಭುತ್ವ ಎಲ್ಲಿದೆ ಸರ್? ಸೇಮ್ ಹಣೆ ರಾಜರ ಸಿಸ್ಟಮ್, ಯಾರ ಹತ್ರ ದುಡ್ಡು ಇದೆಯೋ ಅವ್ನು ಗೆಲ್ಬೋದು ಅಷ್ಟೇ. ಸರ್ ಬಳ್ಳಾರಿಯಲ್ಲಿ ಕ್ಯಾಂಡಿಡೇಟ್ ಆಗಿ ಸರ್, ಬಳ್ಳಾರಿ ಸೂಕ್ತವಾದ ಅಭ್ಯರ್ಥಿ ಬರಲಿಲ್ಲ ಸರ್. ಕೊನೆಯ ಮೂಮೆಂಟ್ವರೆಗೆ ಇದಾಯಿತು, ಕೆಲವು ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಆಯಿತು, ಕೊನೆಗೇನು ನಮ್ಗೆ ಸರಿ ಅನಿಸ್ತಿಲ್ಲ, ಬೇಡ ಅದು ಅಂತ ಬಿಟ್ಟಿದ್ವಿ. ಅದು ಕರೆಕ್ಟ್ ಅಭ್ಯರ್ಥಿ ಕರೆಕ್ಟ್ ಆಗಿ ಸರ್ ನೀವು ಹೇಳ್ತೀರಾ ಅಲ್ಲ ನೀವು ಹೇಳಿ ಸರ್, ಗೊತ್ತಿಲ್ಲ ನನಗೆ. ಅಲ್ಲ ಸರ್, ರ್ಯಾಲಿ ಅಂದರೆ ದುಡ್ಡು ಖರ್ಚಾಗುತ್ತಲ್ವಾ ಸರ್, 100% ಖರ್ಚಾಗತ್ತಲ್ವ ಸರ್? ನಾನು ಹೇಳಿದ್ದು ನಿಮ್ಗೆ ಈ ಥರ ಮಾಧ್ಯಮ, ಈ ಥರ ಟೆಕ್ನಾಲಜಿ ಇರಬೇಕಾದ್ರೆ ನಿಮ್ಮ ಕೆಲಸಗಳ ವರದಿ ಒಪ್ಪಿಸ್ಬೋದಲ್ವಾ ಜನಕ್ಕೆ? ಸೊ ಜನ ನಿಮ್ಮನ್ನು ಬೆಂಬಲಿಸ್ತಾರಲ್ವಾ? ಯಾಕೆ ಇನ್ನೂ ಹಳೆ ಮೈಂಡ್ ಸೆಟ್ಟಲ್ಲಿ ಇದ್ದೀರಾ? ಸರ್ ಬಂಡವಾಳಶಾಹಿಗಳ ಕೈಲೇ ಪಾಲಿಟಿಕ್ಸ್ ಇರೋದು ಸರ್ ಇವಾಗ, ಜನಸಾಮಾನ್ಯರ ಕೈಲಿ ಎಲ್ಲಿದೆ? ಜನಸಾಮಾನ್ಯರು ಓಟೆ ಕರೆಕ್ಟಾಗಿ ದುಡ್ಡು ಕೊಟ್ಟು ಓಟ್ ಹಾಕ್ಸೋಂಥ ವ್ಯವಸ್ಥೆ ಬಂದ್ಬಿಟ್ಟಿದೆ ಅಂದ್ರೆ ಮೇಲೆ ಎಲ್ಲಿದೆ ಸರ್ ಪ್ರಜಾಪ್ರಭುತ್ವ? ಇಲ್ಲಿ ನೋಡಿ ಸರ್, ಜನ ಇದೆ ಸರ್ ಭದ್ರತೆಗೆ, ಅವ್ರು ಇರೋವರೆಗೂ ನಮ್ಗೇನು ಭಯ ಇಲ್ಲ ಸರ್. ಅವನ್ನ ಸುಳ್ಳು ಹೇಳ್ತಾ ಇಲ್ಲ, ಯಾರನ್ನು ಬೈತಾ ಇಲ್ಲ ಅಥವಾ ಯಾರನ್ನೂ ಇದು ಮಾಡ್ತಿಲ್ಲ. ಎಲ್ಲರಿಗೂ ಈ ವ್ಯವಸ್ಥೆ ಬದಲಾಗಬೇಕಾಗಿದೆ ಸರ್. ಆ್ಯಕ್ಚುಲಿ ಏನಂದರೆ, ನಾವು ಮನೆಗಳು ಅದ್ಭುತವಾಗಿ ಕಟ್ಕೊಂಡು ಮನೆಯೊಳಗೆ ಇರೋಕ್ಕಾಗಲ್ಲಲ್ವ ಸರ್? ಯಾರೇ ಆದರೂ ಎಂಥ ಕಾರ್ ತೊಗೊಂಡ್ರು ಕೂಡ BMW ಬೆಂಚ್ ತೊಗೊಂಡು ಇದೇ ರೋಡಿಗೆ ಬರಬೇಕಲ್ವ ಸರ್? ಅಲ್ವಾ ಸರ್, ನೀರು ನಿಂತಿರೋದು ಇದೇ ಏನೋ ಈ ಪೊಲ್ಯೂಷನಿಂದ ನಮ್ಮ ಮಕ್ಕಳಿಗೆ ಏನೋ ಕಾಯಿಲೆ ಬರದೇ ಇರುತ್ತ ಸರ್? ಬರೀ ಬಡವ್ರ ಮಕ್ಕಳಿಗೆ ಕಾಯಿಲೆ ಬರುತ್ತಾ? ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತ ಸರ್? ಸರ್ ಎಲ್ಲ ಒಂದು ಬದಲಾವಣೆ ಆಗಲೇಬೇಕು ಸರ್, ಖಂಡಿತ. ಸರ್ ನಾನು ಮತ್ತೆ ಅದೇ ಮೈಂಡ್ ಸೆಟ್ಟಲ್ಲಿ ಬಂದಿಲ್ಲ ಸರ್. ರಾಜಕೀಯ ಅಂದ್ಕೊಂಡ್ಲೆ ಅಲ್ಲಿ ಚಿತ್ರರಂಗ ಬೇಕು, ಹೆಸರಿರೋರು ಬೇಕು, ದುಡ್ಡಿರೋರು ಬೇಕು, ಅದು ರಾಜಕೀಯ ಸರ್. ಇಲ್ಲ ನನಗದು, ನಾನು ಹೇಳ್ತೀನಿ, ಸಹಾಯ ಮಾಡಬೇಕ ಜನಗಳಿಲ್ಲಿ. ಈ ಪ್ರಜಾಪ್ರಭುತ್ವ ಸ್ಟಾರ್ಗಳು ಜನಗಳು, ನೀವುಗಳು ಸ್ಟಾರ್ಗಳು. ದಯವಿಟ್ಟು ಆ ಮೈಂಡ್ ಸೆಟ್ಟಿಗೆ ಹೊರಗೆ ಬರೋಣ ಸರ್. ಬೆಂಬಲ ಇದೆಯೇನು ನಾನು ಕೇಳೋಕ್ಕೂ ಹೋಗಲ್ಲ, ಅದು ಇಷ್ಟು ಕೊಟ್ಟರೆ ಕೊಡ್ಬೋದು. ಫಸ್ಟ್ ಬರ್ತಿದ್ದಂಗೆ ಎಷ್ಟು ಹೇಳಿದ್ರು ಶಿವರಾಜ್ ಶಿವಣ್ಣ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಬೇರೆ, ಅವ್ರವ್ರ ಇಂಡಿವಿಜುವಲ್, ಅವ್ರಿಗೆ ಇಷ್ಟ ಆದರೆ ಉಪೇಂದ್ರ ಅವ್ರು ಮಾಡಿದ್ರೆ ಕರೆಕ್ಟ್ ಇದೆ ಅಂತ ಹೇಳ್ತಾರೆ, ಅದು ಬೇರೆ. ನಾನು ಹೋಗಿ ಕರ್ಕೊಂಬಂದು ನೀವು ನಮಗೋಸ್ಕರ ಭಾಷಣ ಮಾಡಿ ಅಂದರೆ ನೆಕ್ಸ್ಟ್ ನಾನು ಆರ್ಟಿಸ್ಟ್ಗಳು ನಿಲ್ಲಿಸ್ಬಿಡ್ತೀನಿ, ತೋರಿಸ್ಬಿಡ್ತೀನಿ, ನೀವೇ ಕೂತ್ಕೊಂಡ್ರೆ ನಿಮ್ಗೆ ಓಟ್ ಬಿಡುತ್ತೆ ಅಂತ ಅಲ್ವಾ? ಎಗೇನ್ ಮತ್ತೆ ರಾಜಕೀಯ ಆಗುತ್ತೆ? ಉಪೇಂದ್ರ ಅವರಲ್ಲಿ ರಾಜಕೀಯ ಮಾತುಗಳಿಂದ ಸಮಾಜಕ್ಕೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ?
ಗೊತ್ತಿಲ್ಲ ಸರ್, ಅದು ಮನಸ್ಸಲ್ಲಿ ನಾನೇನು ಹೇಳೋ ಸತ್ಯ ಅನ್ಸಿದ್ರೆ ಮನಸ್ಸಲ್ಲಿ ಬದಲಾವಣೆ ಆಗ್ಬೇಕು ಸರ್. ಯಾಕಂದ್ರೆ ಕೋಟಿಗಳಲ್ಲಿ ಖರ್ಚು ಮಾಡಿ ಚಿತ್ರ ಮಾಡಿದ್ರೆ ಸೂಪರ್, ನನ್ನ ದೊಡ್ಡ ಚಿತ್ರನ ರಾಜಕೀಯ ಬದಲಾವಣೆಗೆ ಮಾಡಿದ್ರೆ, ಭಾರತ ಗೆಲ್ಲಬೇಕಂತ ತೋರಿಸೋ ವ್ಯವಸ್ಥೆ ಮಾಡಿದ್ರೆ, ಅವಾಗಲೇ ಜನ ಬದಲಾಗಬೇಕಾಗಿತ್ತು. ದುಡ್ಡು ಕೊಟ್ಟು ನೋಡಿದ್ರೆ ಕೇವಲ ಪ್ರೇಕ್ಷಕ ಸಿನಿಮಾ ಸರ್ ನೋಡಿ ಎಂಜಾಯ್ ಮಾಡ್ತಾರೆ ಸರ್, ಅದು ರಿಯಲ್ ಅದು, ಇದು ರಿಯಲ್ ಸರ್, ಇದು ಖಂಡಿತ ಆಗುತ್ತೆ ಸರ್. ಅಲ್ಲ ನಿಮ್ಮ ಅಭ್ಯರ್ಥಿ ಆಯ್ಕೆಯಲ್ಲಿ ಏನು ಬದಲಾವಣೆ ಸರ್? ಆಯ್ಕೆ ಅಂದ್ರೆ ನೋಡಿ, ನಾನು ಇವ್ರನ್ನ ಜಾತಿ ಕೇಳಿಲ್ಲ, ಇವ್ರಿಗೆ ಹೆಸರಿದ್ಯಾ ಕೇಳಿಲ್ಲ, ಇವ್ರು ಎಷ್ಟು ದುಡ್ಡು ಹಾಕ್ತಾರೆ ಅಂತ ಕೇಳಿಲ್ಲ ಸರ್. ನಮ್ಮ ಪಾರ್ಟಿ ಫಂಡ್ಗೆ ಎಷ್ಟು ಕೊಡ್ತೀರಾ, ನೀವು ಎಷ್ಟು ಖರ್ಚು ಮಾಡ್ತೀರಾ ಅಂತ ಕೇಳಿಲ್ಲ. ನಾವು ಒಂದು ಸಿಸ್ಟಮ್ ಮಾಡ್ತೀವಪ್ಪ, ಈ ಥರ ಕೆಲಸ ಮಾಡ್ತೀರಾ, ಈ ಥರ ಟೈ ಹಾಕೊಂಡು ಈ ಥರ ಕೆಲಸ ಮಾಡೋದು ಕಷ್ಟ ಆಗುತ್ತೆ ನಿಮ್ಗೆ ಬೇಸಿಗೆ ಕಾಲದಲ್ಲಿ. ಬಟ್ ಆದರೂ ನೀವು ಮಾಡಲೇಬೇಕು, ನೀವು ನಾಳೆ ಸಂಬಳ ಕೊಡ್ತಾರೆ ಜನ, ನೀವು ಈ ಥರ ವರದಿ ಒಪ್ಪಿಸ್ಬೇಕು, ಅವ್ರು ಬೇಡ ಅಂದರೆ ನೀವು ರಿಜೆಕ್ಟ್ ಆದರೂ ನೀವು ರಿಸೈನ್ ಮಾಡಿ ಹೋಗ್ಬೇಕು. ಈ ಥರದ್ದೆಲ್ಲ ಹೇಳಿದ್ದೀವಿ ಸರ್, ಈ ಥರದ್ದೆಲ್ಲ ಅದ್ರ ಬಗ್ಗೆ ಆಸಕ್ತಿ ಇರೋರೇ ಬಂದಿದ್ದಾರೆ ಸರ್. ಈ ಥರ ಸರ್ ಹಣ ಮಾಡೋಕ್ಕಾಗಲ್ಲ, ಕಳ್ಳ ಬಂದರೂ ಕದಿಯೋಕ್ಕಾಗಲ್ಲ ಸರ್ ಇಲ್ಲಿ. ಆದ್ರ ಒಂದು ಆಸೆ ಸರ್ ನಿಮಗೆ, ಕಳ್ಳ ಬಂದರೂ ಕದಿಯೋಕ್ಕಾಗಬಾರ ಸರ್. ಇವ್ರು ಹೋಗಿ ಪ್ರತಿಯೊಂದನ್ನು ಲೈವ್ ಸರ್, ಇವಾಗ ಅಮೇರಿಕಲ್ ಕೊಟ್ಟು ನಾವು ಲೈವ್ ಮಾಡ್ರೆ ನೀವೆಲ್ಲ ನೋಡ್ಬೋದಲ್ವಾ ಸರ್? ಇವಾಗ ನಾವು ಮಾತಾಡ್ತಿರೋದು ಇಲ್ಲಿ ಎಲ್ಲವನ್ನೂ ಇಡೀ ಪ್ರಪಂಚ ನೋಡ್ಬೋದಲ್ವಾ ಸರ್? ಯಾರು ಆ ಥರ ಟೆಕ್ನಾಲಜಿ ಯೂಸ್ ಮಾಡಿ 100% ಟ್ರಾನ್ಸ್ಪರೆನ್ಸಿ ತರ್ಬೋದು ಸರ್. ಸರ್ ಇಲ್ಲ ಸರ್, ಎಲ್ಲರೂ ಖುಷಿ ಆಗ್ತಾ ಇದೆ ಸರ್, ನಮ್ಮ ಮನೆಗೆ ಬಂದು ಹೇಳ್ತಾರೆ ಸರ್. ಎಷ್ಟೋ ಜನ ಪೊಲಿಟಿಷಿಯನ್ಸ್ ಇದ್ದವರು ಈಗಿನ ಪ್ರೆಸೆಂಟ್ ಸಿಸ್ಟಮ್ ಅಲ್ಲಿ ತುಂಬ ಚೆನ್ನಾಗಿದೆ, ಇದು ಆಗ್ಬಿಡಲಿ, ನಿಮ್ಗೆ ನಿಮ್ಗೆ ಯಾವತ್ತೂ ಒಂದಿನ ಇದು ಒಳ್ಳೇದಾಗತ್ತೆ ಅಂತಾನೆ ಹೇಳ್ತಾರೆ ತುಂಬ ಜನ ಸರ್. ಎಲ್ಲಾ ಪಕ್ಷದವರು ಹೇಳಿದ್ದಾರೆ, ನಾನು ಎಲ್ಲಾ ಪಕ್ಷದವ್ರ ಹತ್ರ ಮಾತಾಡಿದ್ದೀನಿ, ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ ಫಸ್ಟೇ, ನೀವ್ಯಾರ ಇದನ್ನ ಮಾಡ್ಬಿಡಿ ಇಲ್ಲಿ, ನಾನು ಮಾಡೋ ಬದಲು ನೀವೇ ಮಾಡಿಬಿಟ್ರೆ ದೊಡ್ಡ ಬದಲಾವಣೆ ಆಗ್ಬಿಡುತ್ತೆ ಅಂತ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಆಗಲಿಲ್ಲ, ಕಾರಣಾಂತರಗಳಿದೆ. ಯಾಕಂದ್ರೆ ಅವರು ಕೂಡ 72 ವರ್ಷದಿಂದ ಒಂದು ಗಾಳಿ ಎಳೆದಿದ್ದಾರೆ. ನಾನು ಹೇಳಿದೆ ಏನು ಇಂಡಿವಿಜುವಲ್ ಇವ್ರೆಲ್ಲ ಕೂಡ ಚೇಂಜ್ ಮಾಡ್ಬೇಕಾಗುತ್ತಾ? ಅರ್ಧ ಗಂಟೆ ಇಲ್ಲ, ಯಾಕೆ ಗೊತ್ತಾ? ಅವರಿಗೆ ಬಹಳ ಕುತೂಹಲ ಇದೆ, ಇದೇನ್ ದಯ ಇದು ಅಂತ. ಯಾಕಂದ್ರೆ 72 ವರ್ಷದಿಂದ ಇಷ್ಟೆಲ್ಲ ಕ್ವಶನ್ ಕೇಳಿದ್ರೆ ಕೈಲಿ ನಿಮ್ ಕೈಲಿ ಆಗುತ್ತಂತ ಇಷ್ಟು ಜನರು ಎಲ್ಲ ಒಪ್ಕೊಂಡ್ರಂದ್ರು ಸರ್, ಇಲ್ಲ ನೀವು ಕೇಳ್ತೀನಿ ಸರ್, ಅದಿರ್ಲಿ ಹೇಳ್ತಿದ್ರಿ ಸರ್. ಇವಾಗ ಆದ್ರೆ ಯಾರು ಮಾತಾಡಲ್ಲ, ನೀವ್ ಹೇಳ್ತಿದ್ರಲ್ಲ ಸರ್ ಪ್ರತಿ ಸಲ ಹೇಳ್ತಿದ್ರ. ಬಟ್ ಯಾರು ಈ ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡಕ್ ಇನ್ನೆಲ್ಲ ಮಾಡ್ತಾರೆ ಸರ್, ಇವ್ರು ಯಾಕೆ ನಿಮ್ಮ ಹೆಸರು ಗೊತ್ತಾಗಿಲ್ಲ, ಇರೋ ವಾಸ್ತವವನ್ನು ನಾವು ಅವ್ರಿಗೆ ಹೇಳ್ತಾ ಇದ್ದೇವೆ ಅಷ್ಟೇ, ವ್ಯವಸ್ಥೆಯನ್ನು ಹೇಳ್ತಾ ಇದ್ದೇವೆ, ಪ್ರಶ್ನೆ ಮಾಡೋ ನಮ್ಮ ಧರ್ಮ ಅಷ್ಟೇ. ಪತ್ರಿಕಾಗೋಷ್ಠಿ ಕರೆದಿದ್ದಕ್ಕಾಗಿ ನಾವು ಮಾತಾಡ್ತಾ ಇದ್ದೀವಿ. ಅವ್ರು ಹೇಳಿದ್ದು ಪಾಸಿಟಿವ್ ಆಗಿ ಒಂದು ಒಂದು ಬದಲಾವಣೆ ತರೋ ಒಂದು ಸಪೋರ್ಟ್ ಮಾಡೋಣ ಅಂತ ಹೇಳ್ತಿದಾರೆ ಅಷ್ಟೇ, ಬೇರೆ ಏನ್ ಹೇಳಿಲ್ಲ. ಅವ್ರು ನೆಗೆಟಿವ್ ಆಗಿ ಏನ್ ಹೇಳಿಲ್ಲ ಸರ್, ಅವ್ರು ಹೇಳ್ತಾ ಇದ್ದಾರೆ ಸಪೋರ್ಟ್ ಮಾಡೋಣ, ಒಂದು ಟ್ರೈ ಯಾಕೆ ಮಾಡಬಾರ್ದು, ಇದುವರೆಗೂ ಒಂದು ದಾರಿ ಬಂದಿದೆ, ಒಂದೆಲ್ಲ ಬದಲಾವಣೆಗೆ ಪ್ರಯತ್ನ ಯಾಕೆ ಮಾಡಬಾರ್ದು, ಮತ್ತೇನು ಡೌಟ್ಸ್ ಯಾಕೆ? ಅಲ್ಲ, ಡೌಟ್ಸ್ ಇರಬೇಕು, ನಾನು ಮ್ಯಾಕ್ಸಿಮಮ್ ಕ್ಲಾರಿಫೈ ಮಾಡ್ತಿದ್ದೇನೆ. ಸೊ ಇದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ ತಗೋತಾ ಇದ್ದೀನಿ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಾನು ಹೇಳ್ತೀನಿ ನಾನು ರೆಸ್ಪಾನ್ಸಿಬಿಲಿಟಿ ತಗೋತೀನಿ. ಇವ್ರು ತಪ್ಪು ಮಾಡ್ರೆ ನಾನು ರೆಸ್ಪಾನ್ಸಿಬಿಲಿಟಿ ತಗೋದು, ಒಬ್ಬ ಯಾರು ತಗೊಳ್ಬೇಕಲ್ವ ಸರ್?
ಹೇಳಿ ಸರ್ ಯಾಕಾಗಿ ನಾನು ಬೆಳೆಯೋದಲ್ಲ ಸರ್, ತುಂಬಾ ತಪ್ಪು ತಿಳ್ಕೊಂಡಿರೋದು, ರಾಜಕೀಯದಲ್ಲಿ ನಾವು ಬೆಳಿತೀವಿ ಅಂತ ಸರ್. ತುಂಬಾ ಜನ ಬಂದು ನೀವು ಒಳ್ಳೇದಾಗಿ ನೀವು ಬಹಳ ಬಹಳ ಮೇಲೋಗ್ತೀರಾ, ನೀವು ಚೀಫ್ ಮಿನಿಸ್ಟರ್ ಆಗ್ತೀರಾ ಅದೆಲ್ಲ ಹೇಳ್ತಾರೆ ಸರ್. ಸರ್ ಖಂಡಿತ ಸರ್, ಇವರೆಲ್ಲ ಬೆಳೀತಾರೆ ನಾವು ವಿಶ್ವಾಸ ಇದೆ ಸರ್ ನನಗೆ. ಇಲ್ಲ ಸರ್, ನನಗೆ ತುಂಬಾ ವಿಶ್ವಾಸ ಇದೆ ಸರ್, ಖಂಡಿತ ಇದು ಆಗುತ್ತೆ, ಖಂಡಿತ ಇದು ಟೈಮ್ ತಗೊಂಡ್ರು ಕೂಡ ಇದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗುತ್ತೆ. ಈಗ ನೀವು ಯೂತ್ಸ್ ಇದನ್ನು ಎಷ್ಟೊಂದು ಹೋಗ್ತಾರೆ ಅನ್ನೋ ವಿಶ್ವಾಸ ಇದೆ ಸರ್. ಇದು ನಾನೇ ಮಾಡಬೇಕು ಅಂತೇನಿಲ್ಲ ಸರ್, ನಾನು ಯೂತ್ಸ್ ಮಾಡ್ಬೋದು, ನಾನು ಇನ್ಯಾರೋ ಮಾಡ್ಬೋದು, ಬಟ್ ಒಂದು ಪ್ರಯತ್ನ ಅಂತೂ ಆಗ್ತಾನೆ ಇರ್ಬೇಕಲ್ಲ ಸರ್. ಇವಾಗ ಒಂದೊಂದು ಸಿಸ್ಟಮ್ ಇದೆ, ಸರಿ ಇಲ್ಲ ಎಲ್ಲರಿಗೂ ಗೊತ್ತಾದರೂ ಅದು ಒಪ್ಕೊಂಡಿದ್ದೀವಿ, ಬಟ್ ಆಗಲೇಬಾರ್ದು ಅಂತೇಳಿ ನಾವು ಪ್ರಯತ್ನಗಳು ಆಗ್ತಾ ಇರ್ಬೇಕು ಅಂತ ಹೇಳಿ ಪ್ರಯತ್ನಗಳಾದಾಗ ಏನಂತ ಎಲ್ಲರೂ ಹೋಗಿ ಮುಟ್ಕೊಳತ್ತೆ. ಇಲ್ಲ ಸರ್, ಸಾಕ್ಷಿಯೇ ಇಲ್ಲ ಸರ್. ಆಕ್ಚುಲಿ ನೋಡಿ, ಇವ್ರಿಗೆ ಇವಾಗ ಪಾಪ ಇವರೆಲ್ಲ ಕೆಲಸ ಮಾಡ್ತಾರೆ, ಬಂದು ಅವ್ರು ಮೂರು ತಿಂಗಳು ಓಡಾಡ್ತಾ ಇದ್ದಾರೆ, ಇವ್ರು ಕೈಲಾದಷ್ಟು ಎಲ್ಲ ಕಡೆ ಮಾಡ್ತಾರೆ ಸರ್. ರ್ಯಾಲಿ ಸಮಾವೇಶ ಸಮಾರಂಭ ಮಾಡಬೇಕಾದ್ರೆ ಇವ್ರು ಹೆಂಗ್ ಸರ್ ಬರ್ತಾರೆ, ಇಂಥ ಯುವಕರು ಬರೋದೇ ಇಲ್ಲ. ಮತ್ತೆ ನಾನು ಯಾರ ಕೋಟ್ಯಾಧೀಶ ಹುಡುಕ್ಬೇಕು ಏನ್ರಿ, ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಅಲ್ವಾ ಸರ್. ಮತ್ತೆ ಅವಾಗ ಆಲ್ರೆಡಿ ಆ ಥರ ಪಾರ್ಟಿಗಳು ಇರೋದ್ರಿಂದ ನನ್ನ ಇನ್ನೊಂದು ಪಾರ್ಟಿ ಅವಶ್ಯಕತೆ ಇಲ್ಲ ಅನ್ನಿಸ್ತದೆ. ಇದು ಸತ್ಯತನ ಸರ್, ಸತ್ಯ ಹೊಸದಾಗ್ಬಿಟ್ಟಿದೆ ಇವಾಗ. ಸತ್ಯ ಸುಳ್ಳಲ್ಲಿ ಇದ್ದು ಇದ್ದು ಸತ್ಯ ಹೇಳಿದ್ರೆ ಡಿಫ್ರೆಂಟು, ಹೊಸತನ ಸರ್, ಬರೀ ಸುಳ್ಳಲ್ಲೇ ಇದ್ದೀವಿ ನಾವು, ಸುಳ್ಳು ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಸರ್. ಇವರು ದೊಡ್ಡ ವ್ಯಕ್ತಿ ಸರ್, ಸರ್ ಖರ್ಚಾಗ್ತದೆ ಸರ್ ಸರ್. ಆಮೇಲೆ ಯಾರು ನಿಮ್ಮ ಹೆಗಿರೋ ಅವನು ಸರಿ ಇಲ್ಲ ಸರ್, ಅವನು ಹಾಡ್ ಮಾಡಿದ ದೇಶ ನಮಗೆ ಕೊಟ್ಟು ನೋಡಿ ಸರ್ ಚಾನ್ಸು, ಫುಲ್ ಚೇಂಜ್ ಮಾಡ್ತೀನಿ ಸರ್ ಅಂದ್ರೆ ಅವ್ನಿಗೆ ಹೆಂಗೆ ಅಂತಾನೆ ಕೇಳೋದು ಸರ್. ಹಾವೇರಿ ದೇಶ ಚೇಂಜ್ ಮಾಡ್ಬಿಟ್ಟು ಸರ್ ಹಾವೇರಿ ಒಂದು ನಿಮಿಷ ಇರಪ್ಪ, ಒಂದು ನಿಮಿಷ ಹೆಂಗ್ ಮಾಡ್ತೀಯಪ್ಪ, ಇದ್ರೆ ಎಷ್ಟು ಬಜೆಟ್ ಇದೆಯಪ್ಪ, ಏನೇನು ಕಾರ್ಯಕ್ರಮ ಹಾಕೊಂಡಿದ್ಯಪ್ಪ, ಓಕೆ ಡೇಟ್ ಹೇಳಿ ಯಾವಾಗ ಕಟ್ ಮಾಡ್ತೀಯ ನೀನು, ಏನು ಕೇಳೋದೇ ಇಲ್ಲಪ್ಪ ಅಲ್ವಾ ಸರ್. ಸರ್ ಈ ಹಾವೇರಿ ಕ್ಷೇತ್ರದ ಸಮಸ್ಯೆಗಳು ಏನಂತೇಳಿ ನಿಮ್ಮ ಅಭ್ಯರ್ಥಿಗಳು ತಿಳಿಸಿದ್ದಾರೆ, ಅಥವಾ ಸೊಲ್ಯೂಷನ್ ಏನೇನಿಲ್ಲ? ಇಲ್ಲ ಸರ್, ಜನಗಳಿಗೆ ಸಮಸ್ಯೆ ಬಂದಿದೆ, ಸೊಲ್ಯೂಷನ್ ಇವರು ಅಲ್ಲಿದ್ದಾರೆ, ಎಕ್ಸ್ಪರ್ಟ್ಸ್ ಕಮಿಟಿಗಳಿದೆ, ಅಡ್ಮಿನಿಸ್ಟ್ರೇಷನ್ ಇದೆ, ಇಲ್ಲಿ ಇವರು ಸಂಪರ್ಕ ಸೇತುವೆ ಥರ ಕೆಲಸ ಮಾಡೋರು, ಇಲ್ಲಾಂದ್ರೆ ಎಂ ಪಿ ಐ ಎ ಎಸ್ ಓದ್ಕೊಂಬಾ ಅಂತ ಕಾನ್ಸ್ಟಿಟ್ಯೂಷನ್ ಬಂದಿರೋರು. ಯಾಕೆ ಬರ್ದಿಲ್ಲ ಅಂದರೆ ಜನರಿಂದ ಪ್ರತಿನಿಧಿಯಾಗಿ ಬರೋರು ಇವರು, ಜನರ ಮಾತನ್ನು ತೊಗೊಂಡೋಗಿ ಇಲ್ಲಿ ಕೊಡಬೇಕು, ಇಲ್ಲಿ ಎಕ್ಸ್ಪರ್ಟ್ಸ್ ಕಮಿಟಿಗೆ ಮಾಡೋ ಪ್ಲಾನ್ ತೊಗೊಂಡೋಗಿ ಅಲ್ಲಿ ಕೊಡಬೇಕು ಸರ್. ಇಲ್ಲಿ ಜ್ಞಾನಿಗಳಿದ್ದಾರೆ, ಇಲ್ಲಿ ಜ್ಞಾನಿಗಳಿದ್ದಾರೆ, ಬಟ್ ಏನಾಗಿದೆ ನೀವು ದುಡ್ಡಿರೋ ಪವರ್ ಕೊಡಬೇಕು ಅಂತ ಅವ್ರ ಮೇಲೆ ಕೊಡಿಸ್ತೀರ, ಅವ್ನು ದುಡ್ಡು ಇನ್ವೆಸ್ಟ್ ಮಾಡಿರ್ತಾನೆ, ಆ ಅಡ್ಮಿನಿಸ್ಟ್ರೇಷನ್ ಲೆವೆಲ್ಲೂ ಕರಪ್ಷನ್ ಮಾಡ್ತಾನೆ ಅವನು. ಇವ್ರ ಮಾತು ಕೇಳಿಲ್ಲ ಅಂದರೆ ಅವ್ರಿಗೆ ಬೇರೆಯವ್ರನ್ನ ಹಾಕೊಂಡು ಇನ್ನೊಬ್ಬರನ್ನ ಹಾಕೊಳ್ತಾನೆ, ಅವ್ನು ಪಾಪ ಓದ್ಕೊಂಬಂದ್ರೆ ಅದೇನಕ್ಕೆ, ಇವ್ರು ಹೇಳ್ದಂಗೆ ಅವ್ರು ಕೆಲಸ ಮಾಡ್ಬೇಕು ಅಲ್ವಾ ಸರ್. ನಾವು ಅದಕ್ಕೆ ಒಂದು ಸ್ಕಿಪ್ ಮಾಡಿದ್ವಿ, ಇವರೆಲ್ಲ ಕೆಲಸ ಮಾಡಿಸ್ಬಿಟ್ಟು ಅವ್ರನ್ನ ಮುಂದೆ ಬಿಡ್ತಾರೆ ಸೇಫ್ ಕಟ್ ಮಾಡೋದಕ್ಕೆ, ಎಂ ಪಿಗಳು ಎಮ್ ಎಲ್ ಎಗಳು ಮಾಡಬಾರ್ದು ಅಂತ. ನಿಜವಾದ ಯಾರು ಚೀಫ್ ಇಂಜಿನಿಯರ್ ಇದ್ದಾರೋ, ಯಾರು ಐ ಎ ಎಸ್ ಕೆ ಎ ಎಸ್ ಅಂಥವ್ರು ಮುಂದೆ ಬರಬೇಕು ಲೈಫ್ ಲೈಫ್ ಅಲ್ವಾ ಸರ್. ಜಾರಿ ನೀವು ಮುಂದೆ ಬರಬೇಕು, ಹಣಫಲ ಮುಂದೆ ಬರಬಾರ್ದಲ್ವ ಸರ್. ಇಷ್ಟೆಲ್ಲ ನಿಮ್ಗೆ ಮಾಹಿತಿ ಐತ್ರಿ ಎಲ್ಲದರ ಬಗ್ಗೆ, ನೀವ್ ಯಾಕೆ ಬಂದು ನಿಂತಿಲ್ರಿ ಸರ್? ಈ 27 ಅಭ್ಯರ್ಥಿ ಒಳಗಡೆ ಗೆದ್ದು ಬಂದವ್ರನ್ನ ಸರ್ ಯಾವ ಯಾವ ತರ ಅವ್ರನ್ನ ಈಗ ರಾಜಕೀಯದಲ್ಲಿ ಇದ್ದ ರಾಜಕೀಯ ಮೇಲಿದ್ದೇ ಇರುತ್ತೆ ಸರ್ ಈಗ ಹೋಗ್ರಿ ಸರ್ ಏನೋ ಅಂತ ಸರ್. ಅದರಲ್ಲಿ ಈಗ 27 ಮಂದಿ ಒಳಗೆ ಗೆದ್ದು ಬಂದವರು ಯಾವ ತರ ವರ್ಕ್ ಮಾಡ್ತಾರೆ ಸರ್ ಅವ್ರ ಜೊತೆ ಯಾವ ತರ ಇವ್ರ ಕೆಲಸ ಅವ್ರು ಮಾಡ್ತಾರೆ ಕಂಪ್ಲೀಟ್. ಇವ್ರು ಏನ್ ಕೆಲಸ ಬೇರೆ ಈಗ ಬೇರೆ ಪಕ್ಷದಿಂದ ಗೆದ್ದು ಬಂದ್ರೆ ಏನಾರ ಮಾಡ್ಕೊಳ್ಳಿ ಸರ್, ನಮ್ಗೆ ಒಂದೇ ಒಂದು ಸೀಟ್ ಸಿಗ್ಲಿ, ಎಲ್ಲವನ್ನೇ ಎಕ್ಸ್ಪೋಸ್ ಮಾಡ್ತಾ ಹೋಗ್ತೀವಿ ಸರ್. ನಾವು ಗೊತ್ತಾಗ್ತಾ ಹೋಗುತ್ತೆ, ಅಡ್ಮಿನಿಸ್ಟ್ರೇಟರ್ ಲೈವ್ ಮಾಡ್ತಾ ಇರ್ತೀವಿ ನೋಡ್ಕೊಬೋದು. Thank you.
ಇದಾಗಿತ್ತು ಹಾವೇರಿಯ ಪತ್ರಿಕಾಗೋಷ್ಠಿ ಉತ್ತಮ ಪ್ರಜಾಕೀಯ ಪಕ್ಷದ ವತಿಯಿಂದ. ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 11 ಗಂಟೆಗೆ ಹುಬ್ಬಳ್ಳಿಯ ಪತ್ರಿಕಾಗೋಷ್ಠಿಯಲ್ಲಿ. ಕ್ಯಾಮ್ರಾಮನ್ ರಾಜಾರಾಮ್ ಜೊತೆ ರಾಜಾರಾಮ್, ಜೈ ಪ್ರಜಾಕೀಯ.